ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿ ಇವತ್ತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ಳೋಣ ವಿಶೇಷವಾಗಿ ಕೆಲವು ವಿಚಾರಗಳ ಬಗ್ಗೆ ಮಾತಾಡಿದೆ ವಿಶೇಷವಾಗಿ ವಾಸ್ತು ಬಗ್ಗೆ ಕೂಡ ಮಾತಾಡಿದೆ ಗ್ರಹಗಳ ಬಗ್ಗೆ ಮಾತಾಡಿದೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಟಿವಿ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಅದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಇವತ್ತೇನು ಮಾಡೋಣ ವಿಶೇಷವಾಗಿ ಹಣಕಾಸು ಅಲ್ವಾ ನಿನ್ನೆನೆ ನಿಮಗೆ ಮದುವೆ ವಿಚಾರದಲ್ಲಿ ತೊಂದರೆ ಇದ್ದಾಗ ಅಡಚಣೆ ಇದ್ದಾಗ ನೀವೇನನ್ನು ಮಾಡಿಕೊಂಡಾಗ ಮೇ ಬಿ ಮದುವೆ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ತೀರ ಅಥವಾ ಮದುವೆ ಆಗಲಿಕ್ಕೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಅದರ ಬಗ್ಗೆ ಹೇಳಿದ್ದೇನೆ ಓಕೆನಾ ಇವತ್ತು ಮತ್ತೆ ಹಣಕಾಸಿನ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡೋ ಬಹಳ ಇಂಟ್ರೆಸ್ಟಿಂಗ್ ಕೆಲವೊಮ್ಮೆನಾಗುತ್ತೆ ಕೆಲಸ ಮಾಡ್ತೇವೆ ಹಣಕಾಸು ಬರಲ್ಲ ಕೆಲವರು ಕೆಲಸ ಮಾಡ್ತಾರೆ ಸ್ವಲ್ಪ ದಿನ ಮಾಡ್ತಾರೆ ಡ್ರಾಪ್ ಮಾಡಿಬಿಡ್ತಾರೆ ವ್ಯಾಪಾರ ಮಾಡ್ತಾರೆ ಸ್ವಲ್ಪ ದಿನ ಮಾಡ್ತಾರೆ ಡ್ರಾಪ್ ಆಗುತ್ತೆ ಅಥವಾ ಯಾವುದಾದ್ರೂ ಹಣಕಾಸು ಬರಬೇಕು ಸ್ವಲ್ಪ ದಿನ ಬರುತ್ತೆ ನಿಂತು ಹೋಗುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ವಿಚಾರದಲ್ಲಿ ವಿಶೇಷವಾಗಿ ಫ್ಲಕ್ಚುಯೇಷನ್ ಇರುವಂಥದ್ದು ಅಲ್ವಾ ವೇರಿಯೇಷನ್ ವಿಶೇಷವಾಗಿ ಬರುತ್ತೆ ತುಂಬ ಜನಕ್ಕೆ ಬರುತ್ತೆ ವೇರಿಯೇಷನ್ ಬರ್ತದೆ ಅಲ್ವಾ ತೋ ಇದು ಯಾಕೆ ಹೀಗೆ ಅಲ್ವಾ ಒಂದು ಒಂದಂತೂ ನೆನ್ಪಿಟ್ಕೊಳ್ಬೇಕು ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಉಂಟು ಆ ಫ್ರೀಕ್ವೆನ್ಸಿಯನ್ನು ಬಳಸ್ಕೊಳ್ಳಿಕೆ ಪ್ರಯತ್ನಂತೂ ಮಾಡಬೇಕು ಅದನ್ನು ಪ್ರಯತ್ನ ಮಾಡಿದಾಗ ಹಣಕಾಸು ನಿಮ್ಮ ಬಳಿಗೆ ಬರೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಿದ್ರೆ ಅದು ಭಾಳ ಬಹಳ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಸೂರ್ಯನ ದಶೆ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ಓಕೆ ಸೂರ್ಯನ ದಶೆ ನಡಿಬೇಕಾದ್ರೆ ನೀವು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಲೇಬೇಕು ಒಂದಷ್ಟು ಜನರ ಬಳಿಗೆ ಹೋಗಬೇಕು ಅವರ ಅವರ ಯೋಗಕ್ಷೇಮ ವಿಚಾರ ಮಾಡಬೇಕು ಅವರಿಗೆ ಹೆಲ್ಪ್ ಮಾಡಬೇಕು ಯಾರಿಗೆ ಮೆಡಿಸಿನ್ ಅಗತ್ಯ ಉಂಟು ಅವರಿಗೆ ಮೆಡಿಸಿನ್ ಕೊಡಿಸಬೇಕು ಬಲೆ ನಿಮ್ಮ ಮನೆಯಲ್ಲೇ ಇರ್ಬೋದು ಹೊರಗಡೆನೇ ಇರ್ಬೋದು ಎಲ್ಲಿ ಆದರೂ ಕೂಡ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಕೂಡ ಹೆಲ್ಪ್ ಮಾಡುವಂಥ ಕೆಲಸ ಮಾಡಿ ಒಟ್ಟಾರೆ ಬೇರೆಯವರಿಗೆ ಬೆಳಕು ಕೊಡುವ ಕೆಲಸವನ್ನು ನೀವು ಮಾಡಲೇಬೇಕಾಗುತ್ತೆ ನಿಮಗೆ ಸೂರ್ಯನ ದಶ ಅಥವಾ ಸೂರ್ಯನ ಭುಕ್ತಿ ಬಂದಾಗ ಜೊತೆಗೆ ಆ ಸಮಯದಲ್ಲಿ ನಿಮ್ಮ ನಿಮ್ಮ ಆರೋಗ್ಯವನ್ನು ನೀವು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ ಜೊತೆಗೆ ತಂದೆಯ ಜೊತೆಗೆ ಅನ್ನೋದು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಆಗ ಹೋಗಿ ಏನಾಗ್ಬೋದು ನಿಮಗೆ ಸೂರ್ಯ ದಶೆಯಲ್ಲಿ ಬರ್ತಕ್ಕಂಥ ಫಲಗಳು ಪರಿಪೂರ್ಣ ರೀತಿಯಲ್ಲಿ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಒಂದು ವೇಳೆ ಅನ್ಸುವಳಿ ಸೂರ್ಯದಶೆ ಸ್ಟಾರ್ಟ್ ಆಯಿತು ನಿಮಗೆ ಹೆಲ್ಪ್ ಮಾಡೋ ನೇಚರ್ ಇಲ್ಲ ನಿಮ್ಮಲ್ಲಿ ಸ್ವಾರ್ಥಿಗಳಾಗ್ಬಿಟ್ರಿ ನೀವು ಅಲ್ವಾ ಆಗ ಮೇ ಬಿ ತೊಂದರೆ ಕೂಡ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಯಾವಾಗ ಸೂರ್ಯದಶೆ ನಡೀತದೆ ಸೂರ್ಯ ಬುಕ್ತಿ ನಡೆಯುತ್ತೆ ಆ ಮೂಮೆಂಟಲ್ಲಿ ಈ ಸರ್ಕಾರಕ್ಕೆ ಬೈಯುವುದಾಗಲಿ ಸರ್ಕಾರದ ವಿಚಾರದಲ್ಲಿ ಯಾವುದೋ ಒಂದು ವಿಷಯವನ್ನು ು ಅವರಿಗೆ ತೊಂದರೆ ಕೊಡೋದಾಗ್ಲಿ ಅಧಿಕಾರಿಗಳಿಗೆ ತೊಂದರೆ ಕೊಡೋದಾಗ್ಲಿ ಇದಂತೂ ಇರಬಾರ್ದು ಇದು ಇದ್ರೂ ಕೂಡ ಏನಾಗುತ್ತೆ ನಿಮ್ಮ ಸೂರ್ಯ ಡಿಸ್ಟರ್ಬೆನ್ಸ್ ಆಗ್ಬಿಡ್ತಾರೆ ನೀವು ಯಾರಿಗೂ ಸರ್ಕಾರಕ್ಕೆ ಬೈತಾ ಇದ್ರಿ ಈಗ ಅಲ್ವಾ ಬಿ ಜೆ ಪಿ ಸರ್ಕಾರ ಸರಿ ಇಲ್ಲ ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅವರು ಸರಿ ಇಲ್ಲ ಇವ್ರು ಇದನ್ನೇ ಬೈದಾಗ ನಡೆಯುವುದು ಸೂರ್ಯ ದಶೆ ನೀವು ಬೈತಾ ಇದ್ದೀರಿ ಈಗ ಸೂರ್ಯ ಏನಾಗ್ತದೆ ಕೆಟ್ಟೋಗ್ತಾನೆ ತೊ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮಗೆ ರೈಟ್ ತಾನೆ ಓಕೆನಾ ಸೊ ಇದು ವಿಚಾರ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂತರ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡೋದು ಒಂದಷ್ಟು ಜನಕ್ಕೆ ಸಹಾಯ ಮಾಡುದು ಒಂದಷ್ಟು ಜನಕ್ಕೆ ಬೆಳಕು ಕೊಡೋದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುದು ಸೊ ಇದನ್ನೆಲ್ಲ ನೀವು ಮಾಡಿದಾಗ ಯಾರಿಗೆ ಗ್ರೋತ್ ಆಗಲಿಕ್ಕೊಂಡು ಅವರಿಗೆ ಗ್ರೋತ್ಗೆ ಸಂಬಂಧ ಕೆಲಸ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸೂರ್ಯ ದಶೆ ಸೂರ್ಯ ಭುಕ್ತಿಯಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಹಣಕಾಸಿನ ವಿಚಾರದಲ್ಲಿ ಸಮೇತ ಅದು ಹಣಕಾಸನ್ನು ಕೊಡೋದ್ರಲ್ಲಿ ಕೂಡ ನಿಮಗೆ ಹಿಂಜರಿದಿಲ್ಲ ಒಳ್ಳೆ ಹಣಕಾಸು ಕೂಡ ಆ ಮೂಮೆಂಟಲ್ಲಿ ಬರುತ್ತೆ ಎಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ ಅಂತ ಒಂದು ಇಂಡಿಕೇಶನ್ ರೈಟ್ ತಾನೆ ಅದೇ ಚಂದ್ರದಶೆ ನಡೆದಾಗ ಅಲ್ವಾ ಚಂದ್ರದಶೆ ನಡೆದಾಗ ನಿಮಗೆ ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ಸಪೋರ್ಟ್ ಬೇಕಾಗುತ್ತೆ ಯಾರ್ದಾದ್ರೂ ಸಪೋರ್ಟನ್ನು ಪಡ್ಕೊಂಡು ನೀವು ಪ್ರೊಸೀಡ್ ಆಗ್ತಿರೋದು ಇಂಡಿಕೇಶನ್ ಇರ್ತದೆ ತಾಯಿ ಜೊತೆ ಸಂಬಂಧಗಳನ್ನು ಭಾಳ ಚೆನ್ನಾಗಿ ನೀವು ಮೇಂಟೈನ್ ಮಾಡಬೇಕು ಅನಿವಾರ್ಯತೆ ಉಂಟು ಯಾವತ್ತಿದ್ರೂ ಇಮೋಷನಲ್ ಆಗಿರಬೇಕು ಬೇಕಾಗುತ್ತೆ ನೀವು ಅದ್ರ ಜೊತೆಗೆ ಸಿಟ್ಟು ಕೋಪ ತಾಪ ಎಲ್ಲ ಸೈಡಲ್ಲಿ ಇರಬೇಕಾಗುತ್ತೆ ಯಾಕಂದರೆ ಚಂದ್ರ ಬಂದು ಇಮೋಷ್ನಲ್ ಇಮೋಷನ್ಸ್ಗೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಅದು ಅದೇ ರೀತಿ ನಾವು ನಮ್ಮ ಜೀವನವನ್ನು ಮೇಂಟೈನ್ ಮಾಡಬೇಕಾದ ಅನಿವಾರ್ಯತೆ ಉಂಟು ಒಂದಷ್ಟು ಜನಕ್ಕೆ ಇಲ್ಲಿ ಕೂಡ ಹೆಲ್ಪ್ ಮಾಡೋದು ತಾಯಿ ಥರ ಎಲ್ಲರನ್ನು ಕೂಡ ನೋಡಿಕೊಳ್ಳೋದು ಸದ್ಯ ಮಕ್ಕಳಿದ್ರು ಕೂಡ ಶಾಲಾ ಮಕ್ಕಳಿದ್ರು ಕೂಡ ಯಾರಿದ್ರು ತಾಯಿ ಥರ ಟ್ರೀಟ್ ಮಾಡೋದು ಅಥವಾ ಬೇರೆಯವ್ರಿಗೆ ಏನಾದರೂ ಕುಡಿಯುವ ನೀರಿನ ವ್ಯವಸ್ಥೆ ಬೇಕು ಅದನ್ನು ನೀವು ಮಾಡಿಕೊಡೋದು ಆಹಾರ ಪದಾರ್ಥಗಳನ್ನು ಯಾರಿಗಾದರೂ ಹಂಚುವುದು ನಿಮ್ಮ ಕೈಯಿಂದ ಸೊ ಇದರ ಮುಖಾಂತರ ಏನಾಗುತ್ತೆ ಚಂದ್ರ ದಶೆ ಏನು ಬರ್ತಾ ಉಂಟು ಚಂದ್ರ ದಶೆಯಲ್ಲಿ ಅಥವಾ ಚಂದ್ರ ಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯ ಎಲ್ಲಿವರೆಗೆ ಆ ಫ್ರೀಕ್ವೆನ್ಸಿಗೆ ನೀವು ಕನೆಕ್ಟ್ ಆಗಲ್ಲ ಅಲ್ಲಿವರೆಗೆ ನಿಮಗೆ ಅದರ ಒಂದು ಪಾಸಿಟಿವ್ ರಿಸಲ್ಟ್ ಅಂತೇಳಿ ಅದು ಖಂಡಿತ ಬರೋದಿಲ್ಲ ಅಂತಲೇ ಇಂಡಿಕೇಶನ್ ಇರುತ್ತೆ ರೈಟ್ ತಾನೆ ಓಕೆನಾ ಆನಂತರ ಕುಜ ದಶೆ ನಡೆದಾಗ ಕುಜ ದಶೆ ಕುಜ ಭುಕ್ತಿ ನಡೀತೊಂಡು ಅಂತ ಇಟ್ಕೊಳ್ಳಿ ಜಾತಕದಲ್ಲಿ ಓಕೆ ಈಗ ಏನು ಮಾಡಬೇಕು ನೀವು ರಕ್ಷಣೆ ಮಾಡಬೇಕಾಗುತ್ತೆ ಯಾರಿಗೆಲ್ಲ ಯಾರು ಯಾರೆಲ್ಲ ತೊಂದರೆಯಲ್ಲಿದ್ದಾರೆ ಇವನ್ ನಿಮ್ಮ ಮನೆಯಲ್ಲಿನೇ ಇರ್ಬೋದು ನಿಮ್ಮ ಮನೆಯಲ್ಲಿ ಯಾರು ತೊಂದರೆ ಅವರಿಗೆ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಸಾಹಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಯಾವುದಕ್ಕೂ ಹಿಂಜರಿಯುವಂತಿಲ್ಲ ನೀವು ಮುಂಚೂಣಿಯಲ್ಲಿ ಇದ್ದುಕೊಂಡು ಎಲ್ಲವನ್ನು ಕೂಡ ರಕ್ಷಣೆ ಮಾಡಬೇಕಾದ ಕೆಲಸವನ್ನು ನೀವು ಮಾಡಿದಾಗ ಮಂಗಳ ದಶೆ ಮತ್ತೆ ಮಂಗಳ ಭುಕ್ತಿಯಿಂದ ಅಂದರೆ ಕುಜ ದಶೆ ಕುಜಭುಕ್ತಿಯಿಂದ ಅದೇನು ತೊಂದರೆ ಬರಬೇಕು ಅದು ಬರೋಲ್ಲ ಆಗೇನಾಗುತ್ತೆ ಅದು ಕ್ಲಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವರಿ ಮಾಡೋದಕ್ಕೆ ಆಗತ್ತೆ ಖಂಡಿತ ಇಲ್ಲ ಓಕೆ ಅದೇ ಬುಧನ್ ದಶೆ ಬುಧ ಭುಕ್ತಿ ನಡೆಯುತ್ತೆ ಈಗ ಓಕೆ ಆಗ ನಿಮ್ಮ ಸ್ಕಿಲ್ ಏನುಂಟು ಅದು ಕೆಲಸ ಮಾಡುತ್ತೆ ಈಗ ಬುಧ ದಶೆ ಬುಧ ಭುಕ್ತಿ ನಡೆದಾಗ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಡೆವಲಪ್ ಮಾಡಿಕೊಳ್ಬೇಕು ನೀವು ಚೆನ್ನಾಗಿ ಮಾತಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ಅಲ್ಲಿ ವ್ಯಾಪಾರ ಕೂಡ ನೀವು ಮಾಡ್ಬೋದು ವ್ಯಾಪಾರ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಹೊಸ ಕೆಲಸ ಕೂಡ ಸಿಗ್ಬೋದು ನಿಮ್ಮ ನಿಮ್ಮ ಒಂದು ಹಾಬಿಯನ್ನು ಬಿಸ್ನೆಸ್ಸಲ್ಲಿ ಬಳಸ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಅಂತೂ ಇದ್ದೇ ಇರ್ತದೆ ಮೇ ಬಿ ಅದನ್ನು ಕೂಡ ನೀವು ಮಾಡ್ಬೋದು ಬಟ್ ಬುಧ ದಶೆ ನಡೆದಾಗ ನಿಮ್ಮ ಕಮ್ಯುನಿಕೇಶನ್ ಬಹಳ ಚೆನ್ನಾಗಿ ನೀವು ಇಟ್ಕೊಳ್ಳಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಆಗುತ್ತೆ ಬುಧ ದಶೆ ನಿಮಗೆ ಕೆಲಸನೇ ಮಾಡಲ್ಲ ಯಾಕಂದರೆ ಬುಧ ದಶೆ ನಡೀತಾ ಉಂಟು ನೀವು ಜಗಳ ಮಾಡಲಿಕ್ಕೆ ಶುರು ಮಾಡಿದ್ರಿ ಕೋಪತಾಪ ಬಂದ್ಬಿಡ್ತು ಫೈಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತೀವಿ ಬುಧ ದಶೆ ಏನಾಗುತ್ತೆ ನಿಷ್ಕ್ರಿಯವಾಗಿ ಬಿಡುತ್ತೆ ಆಗ ಅದರಲ್ಲಿ ಬರ್ತಕ್ಕಂತಹ ಆ ಒಂದು ಎನರ್ಜಿ ಏನುಂಟು ಒಂದು ದೊಡ್ಡ ಮಟ್ಟಿಗೆ ಎನರ್ಜಿ ಬರಬೇಕು ನಿಮಗೆ ಅಥವಾ ಬಿಸ್ನೆಸ್ ನಡಿಬೇಕು ಅಥವಾ ಹಣಕಾಸು ಬರಬೇಕು ಅಥವಾ ಕಮ್ಯುನಿ ಕಮ್ಯುನಿಕೇಟ್ ಆಗಬೇಕು ಒಂದಷ್ಟು ಜನರ ಜೊತೆಗೆ ನೀವು ಬೆರಿಬೇಕಂತಾಗ ಅದು ಆಗದ ವಿಚಾರ ಪ್ರಾಬ್ಲಮ್ ಆಗಬಹುದು ಅದಕ್ಕೋಸ್ಕರ ಬುಧ ದೇಶ ನಡೆದಾಗ ಬಹಳ ಬಹಳ ಒಳ್ಳೆ ರೀತಿಯಲ್ಲಿ ಜನರ ಜೊತೆಗೆ ಕನೆಕ್ಷನ್ ಇರಲೇಬೇಕು ಅವ್ರ ಜೊತೆಗೆ ಕಮ್ಯುನಿಕೇಷನ್ ಮಾಡಲೇಬೇಕು ಅಷ್ಟು ಚೆನ್ನಾಗಿ ನಿಮ್ಮ ಲೈಫನ್ನು ನೀವು ಮೇಂಟೈನ್ ಮಾಡಿಡಬೇಕು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಬಹಳ ಜಾಗೃತರಾಗಿರಬೇಕು ಸುಮ್ ಸುಮ್ಮನೆ ಏನೇನು ಮಾಡಲಿಕ್ಕೆ ಹೋದಾಗ ಬುಧ ದಶೆ ಬುಧ ಭಕ್ತಿಯಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಖಂಡಿತ ಬರ್ಬೋದು ಬಟ್ ಆ ಫ್ರೀಕ್ವೆನ್ಸಿಯನ್ನು ನೀವು ಫಾಲೋ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಆನಂತರ ಗುರುದಶೆ ಗುರುಭುಕ್ತಿ ಬಂದಾಗ ನಿಮಗೆ ಜ್ಞಾನದ ಮುಖಾಂತರ ನೀವೇನು ಕಲ್ತಿದ್ದೀರಾ ಏನು ಜ್ಞಾನ ಇದೆ ಅದರ ಮುಖಾಂತರ ಮುಖಾಂತರ ಹಣಕಾಸಿನ ಹರಿವು ನಿಮ್ಮ ಪಾಲಿಗೆ ಒದಗಿ ಬರ್ತದೆ ಅದರ ಮುಖಾಂತರ ಹಣಕಾಸು ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ ಹಾಗಾದರೆ ಯಾರಿಗಾದರೂ ನಿಮ್ಮ ನಾಲೆಜನ್ನು ಹಂಚುವುದು ಅಥವಾ ನಿಮ್ಮಲ್ಲಿದ್ದದನ್ನು ಯಾರಿಗಾದರೂ ದಾನ ಮಾಡುವುದು ಯಾಕಂದರೆ ಗುರು ಅಂದರೆ ದಾನ ಮಾಡುವಂಥದ್ದು ನಿಮ್ಮಿಂದ ಇದ್ದದನ್ನು ಯಾರಿಗಾದರೂ ಕೊಡುವುದು ಇದನ್ನು ಕೊಟ್ಟಾಗ ಏನಾಗುತ್ತೆ ಖಂಡಿತವಾಗಿ ಗುರುದಶೆ ಗುರುಭುಕ್ತಿಯಲ್ಲಿ ಅದೇನು ಒಳ್ಳೆಯ ಫಲ ಬರಬೇಕು ಅದು ಬರುತ್ತೆ ಹಣಕಾಸಿನ ಫ್ಲೋ ಏನಾಗಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಗುರುದಶೆ ಬಹಳ ಇಂಪಾರ್ಟೆಂಟಾಗಿ ಕೆಲಸ ಮಾಡುವಂಥದ್ದು ಅದಕ್ಕೆ ಅರ್ಥ ಮಾಡಿ ಹದಿನಾರು ವರ್ಷ ದೇಶ ತುಂಬ ಸುಲಭ ಅಲ್ಲ ಗುರುದೇಶೆ ಬಂದ ಗುರುದೇಶ ಎಲ್ಲರಿಗೂ ಗ್ರೋತನ್ನು ಕೊಡುವಂಥದ್ದು ಅಭಿವೃದ್ಧಿಯನ್ನು ಕೊಡುವಂಥದ್ದು ಹಾಗಾದ್ರೆ ಗ್ರೋತ್ ಕೊಡಬೇಕು ಅಭಿವೃದ್ಧಿಯನ್ನು ಕೊಡಬೇಕಾದ್ರೆ ನಿಮ್ಮ ಜ್ಞಾನವನ್ನ ಸರಿಯಾದ ವೇಯಲ್ಲಿ ಬಳಸ್ಕೊಳ್ಬೇಕು ಜೊತೆಗೆ ಒಂದಷ್ಟು ಜನಕ್ಕೆ ನಿಮ್ಮಿಂದ ಹೆಲ್ಪ್ ಮಾಡಬೇಕು ಅಥವಾ ನೀವು ವಿದ್ಯೆನೇ ಕಲ್ತಿದ್ರೆ ವಿದ್ಯೆ ದಾನ ಮಾಡಬೇಕು ಹಣ ಕಾಸು ಇದ್ರೆ ಹಣಕಾಸು ದಾನ ಮಾಡಬೇಕು ಅಥವಾ ಯಾವುದೇ ಒಂದು ವಿಷಯವನ್ನು ಇಟ್ಕೊಂಡು ನೀವು ಅದನ್ನು ದಾನ ಮಾಡಬೇಕು ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ ಗೊತ್ತಾಯಿತೀಗ ಮುಂದೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡೋಣ ಹಲೋ ಹಲೋ ಗುರುಜಿ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ వినయ్ కుమారిత్రి ಅಂದ್ರೆ ಹನ್ನೆರಡು ಗಂಟೆ ರಾತ್ರಿನಾ ಹೌದು ಹದಿನೇಳರ ಮಧ್ಯರಾತ್ರಿ ಅಂದ್ರೆ ಮಾರ್ನಿಂಗ್ ಬೀಳ್ತದೆ ನಕ್ಷತ್ರ ಯಾವ್ದಮ್ಮ ನಿಮ್ದು ನಕ್ಷತ್ರ ಕುಂಭ ಕುಂಭರಾಶಿ ಸತಬೀಷ ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ನನಗೆ ಕೆಲಸದ ಬಗ್ಗೆ ಪ್ರಮೋಷನ್ ಆಗಿಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ ಪ್ರಮೋಷನ್ ಆಗಿಲ್ಲ ಅಂದ್ರೆ ಪ್ರಮೋಷನ್ ಬಂದಿದೆಯಾ ನಿಮಗೆ ಏನು ಉಂಟು ಅದರಲ್ಲಿ ಆಪ್ಷನ್ ಇದೆ ನಿಮಗೆ ಪ್ರಮೋಷನ್ ಆ ಜೇಷ್ಠದ ಪಟ್ಟಿಯಲ್ಲಿ ಇದೆ ಲೇಟ್ ಆಗಿದೆ 2018 ರಿಂದ ಲೇಟ್ ಆಗಿದೆ ಯಾವ ಕಾರಣಕ್ಕೆ ಅಂತ ಕೇಳಲಿಕ್ಕೆ ತಮ್ಮಲ್ಲಿ ಓಕೆ ಕಾರಣ ನೀವು ಅಲ್ಲಿ ಕೇಳ್ಕೊಳ್ಳಿಮ್ಮ ಯಾವ ಕಾರಣ ಅಂತ ಅಲ್ವಾ ರೈಟಾ ನಾನು ಯಾಕೆ ಹೇಳ್ಬೇಕು ಅಲ್ವಾ ಗೊತ್ತಾಯ್ತಮ್ಮ ಕಾರಣ ಅವ್ರು ಹೇಳ್ತಾರೆ ತಾನೆ ನಿಮಗೆ ಯಾಕೆ ಯಾಕೆ ನಿಮ್ಮ ಪ್ರಮೋಷನ್ ಹೋಗಿದೆ ಅಲ್ವಾ ಅಲ್ಲಿ ಮೇ ಬಿ ಅವ್ರು ಜಾಬ್ ಕೊಡ್ಬೋದು ಏನು ಉಂಟು ಅಂತ ಓಕೆ ಇದು ವಿಷಯ ಓಕೆ ಬಟ್ ಮಾಡಬೇಕಾ ಅಮ್ಮ ಇದೇ ನಮ್ಮಲ್ಲಿರುವಂಥ ವೀಕ್ನೆಸ್ ಅಲ್ವಾ ನಾವು ಅಲ್ವಾ ಯಾಕಂದರೆ ಆನ್ಸರ್ ಮಾಡಬೇಕು ನಾನು ತೊ ಮಧ್ಯೆ ಮಧ್ಯೆ ಬಾಯ ಹಾಕ್ಬೇಡಿ ನಾನು ಆನ್ಸರ್ ಮಾಡ್ತೀನಿ ಕೇಳಿಸ್ಕೊಳ್ಳಿಮ್ಮ ಓಕೆನಾ ರೈಟಾ ತುಂಬ ಚೆನ್ನಾಗುತ್ತೆ ಸದವಿಷ ನಕ್ಷತ್ರ ಕುಂಭರಾಶಿಯ ಜಾತಕಮ್ಮ ನಿಮ್ಮ ಹೆಸರೇ ಒಮ್ಮೆ ರಿಪೀಟ್ ಮಾಡಿ ಮ ಏನು ಹೆಸರು ನಿಮ್ಮದು ವಿನಯ ಕುಮಾರಿ ವಿನಯ ಕುಮಾರಿ ಓಕೆ ವಾ ವಾ ವಿ ಓಕೆ ನೋಡಿ ಮ ಈ ಜಾತಕದಲ್ಲಿ ಅಂತೂ ನನಗೆ ತುಂಬ ಇದೆ ಬಟ್ ನೀವು ಒಂದು ಕ್ವಶನ್ ಮಾಡಿದ್ದೀರಿ ಈಗ ನಿಮ್ಮ ಕೆಲಸದ ಬಗ್ಗೆ ಅಂತ ನಿಮಗೆ ಒಂದು ಸಣ್ಣ ರೆಮಿಡಿ ಹೇಳಿ ಮೇ ಬಿ ಅದನ್ನು ಮಾಡ್ಕೊಳ್ಳಿ ಒಂದು ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ಹೇಳಿ ಯಾಕಂದರೆ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಅದು ಯಾಕೋ ಗೊತ್ತಿಲ್ಲ ಹಣಕಾಸು ಮತ್ತು ಭೂಮಿ ವಿಚಾರಗಳು ತೊಂದರೆಗಳಾಗ್ತವೆ ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ನಿಮಗೆ ತುಂಬ ತುಂಬ ಸಿಟ್ಟು ಬರುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಉಂಟಮ್ಮ ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡಬೇಕಂತ ಅಗತ್ಯ ಉಂಟಮ್ಮ ಇದನ್ನು ನೋಡಿ ನಾನು ಹೇಳ್ತೀನಿ ನಿಮಗೆ ಕಮ್ಯುನಿಕೇಷನ್ನ ಚೆನ್ನಾಗಿ ಇಟ್ಕೊಳ್ಳಿ ಎಲ್ಲರ ಜೊತೆ ಭಾಳ ಚೆನ್ನಾಗಿ ಮಾತಾಡಿ ನಿಮ್ಮ ಮಾತಿನಿಂದ ಯಾರಿಗೂ ಬೇಸರ ಆಗಬಾರ್ದು ಆ ರೀತಿಯಾಗಿದ್ದಾಗ ನಿಮಗೆ ಪ್ರಮೋಷನ್ ಸಿಗೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತೇನೆ ಅದು ಅಂತ ಸಿಗ್ಬೋದು ಬಟ್ ನಮ್ಮ ಮಾತೆ ನಮ್ಗೆ ಏನಾಗುತ್ತೆ ಚಡಿಯೆಟ್ ಕೊಟ್ಟಂತ ಇರ್ತದೆ ನಮ್ಮ ಮಾತೆ ಅಲ್ಲಿ ಇಷ್ಟ ಆಗಲ್ಲ ನಾವು ಮಾ ನಮ್ಮ ವ್ಯವಹಾರನೇ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಪ್ರೊಮೋಷನ್ ತಡೆ ಹಿಡಿಯಲ್ಪಡುತ್ತೆ ಸಣ್ಣ ರೆಮಿಡಿ ನಮ್ಮ ಪ್ರತಿದಿನ ಏನು ಮಾಡಬೇಕು ತೊಗರಿ ಬೆಳೆಯನ್ನು ಇಟ್ಕೊಂಡು ಅದರಿಂದ ನಿವಾರಿಸಬೇಕಮ್ಮ ಗೊತ್ತಾಗುತ್ತಾ ನಿಮಗೆ ತೊಗರ್ಬೇಳೆ ಒಂದು ಹಿಡಿ ತೊಗರ್ಬೇಳೆನ ಇಟ್ಕೊಂಡು ಇಡೀ ಬಾಡಿಗೆ ಇಡೀ ದೇಹಕ್ಕೆ ಏಳು ಸುತ್ತು ನಿವಾಸಿ ಸಿಗದು ಅದನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಮಾಡಿಮ್ಮ ಇದನ್ನ ಬಾರಿ ಬಾರಿಗೂ ರಿಪೀಟ್ ರಿಪೀಟ್ ಮಾಡ್ಕೊಳ್ಳಿ ನಲ್ವತ್ತೆಂಟು ದಿನ ಅಂತೂ ಕಂಟಿನ್ಯೂ ಮಾಡ್ಕೊಳ್ಳಿಮ್ಮ ಆನಂತರ ನಿಮ್ಮ ಬಿಹೇವಿಯರ್ ಅನ್ನು ಇಟ್ಕೊಳ್ಳಿ ಯಾಕಂದರೆ ಕುಜ ಬಹಳ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದಂಥ ಇಂಡಿಕೇಶನ್ ಉಂಟು ಇಷ್ಟವರೆಗೆ ಕೂಡ ನಿಮಗೆ ಪ್ರಾಬ್ಲಮ್ ಕೊಟ್ಟಿರೋದು ಕುಜಾನೇ ಆನಂತರ ರಾಹುನೇ ಇಬ್ರು ಕುಜಾ ಮತ್ತೆ ರಾಹು ಲೈಫಲ್ಲಿ ಫೈಟಿಂಗ್ ಮಾಡಿಸ್ತಾರೆ ನಿಮಗೆ ಅಲ್ವಮ್ಮ ಇದು ಪರಿಸ್ಥಿತಿ ಅದಕ್ಕೋಸ್ಕರ ಆ ಒಂದು ಸಿಚುವೇಶನ್ ಅನ್ನು ಇರಿಸ್ಕೊಂಡಾಗ ನೀವು ಪೇಷನ್ಸ್ ಹೆಚ್ಚು ಮಾಡಿಕೊಂಡಾಗ ಪ್ರಮೋಷನ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಾನು ಹೇಳ್ತೀನಿ ನಿಮಗೆ ಎರಡು ವಾರ ಎರಡು ತಿಂಗಳಲ್ಲಿ ರಿಸಲ್ಟ್ ವರ್ಗ ಸ್ಟಾರ್ಟ್ ಆಗುತ್ತಮ್ಮ ಒಳ್ಳೇದಾಗ್ಲಿ ತಾಯಿ ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ರೈಟಾ ಒಳ್ಳೇದಾಗ್ಲಿಮ ಹೋಗಿ ಬನ್ನಿ ತುಂಬಾ ತುಂಬಾ ಧನ್ಯವಾದಗಳು ಬಂದ ನೋಡಿ ಅವ್ರಿಗೆ ಬುಧ ದೇಶ ನಡೀತಾ ಉಂಟು ಈಗ ಬುಧ ದೇಶದಲ್ಲಿ ಬೇಕು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ನೀವು ಯಾರು ಜೊತೆ ಮಾತಾಡ್ತೀರಾ ಪ್ರಮೋಷನ್ಗೆ ಬೇಕಾಗಿ ಮಾತಾಡ್ತೀರಾ ಅದು ಅಲ್ವಾ ನೀವು ಮಾತಾಡಿ ಮಾತಾಡಿಬಿಟ್ರಿ ಅಲ್ವಾ ಯಾರಿಗೂ ಇರಿಟೇಟ್ ಆಗುವಂತೆ ಮಾತಾಡ್ಬಿಟ್ಟು ಅದು ನಿಮ್ಮ ಕಮ್ಯುನಿಕೇಷನ್ ಏನೋ ಬೇರೆ ವೇಯಲ್ಲಿ ಹೋಗ್ತಾ ಉಂಟು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ನಿಮಗೆ ಅಂತೂ ಆಗ್ತಾಯಿಲ್ಲ ಆವಾಗೇನಾಗೋದು ಪ್ರಮೋಷನ್ ಅದು ಇರುತ್ತೆ ಪ್ರಮೋಷನ್ ರಿಲೇಟೆಡ್ ಟು ಬುಧ ಬುಧನಿಗೆ ಸಂಬಂಧಪಟ್ಟದು ನೀವು ಆ ಮ ಟಾಪ್ ಲೆವೆಲ್ಗೆ ಹೋಗಬೇಕಾದ್ರೆ ಬುಧ ಮತ್ತು ಸೂರ್ಯ ಅದನ್ನು ಗಾರ್ನ್ ಮಾಡ್ತಾರೆ ತೋ ಕುಜ ಅಲ್ಲಿ ಡಿಸ್ಟರ್ಬೆನ್ಸ್ ಮಾಡಿದಾಗ ಬುಧ ಕೆಲಸನೇ ಮಾಡಲ್ಲ ಕುಜನನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ತೀರಾ ಅದು ಮಾತಿನ ಮುಖಾಂತರ ಅಲ್ವಾ ಕೋಪ ಮಾಡೋದ್ರ ಮುಖಾಂತರ ಸೊ ಈ ರೀತಿಯಾದಂಥ ಪರಿಸ್ಥಿತಿ ಇದ್ದೇ ಇರುತ್ತೆ ಓಕೆ ಗೊತ್ತಾಯ್ತೀಗ ಸೊಕೆ ಬಂದ್ ಮೇಡಮ್ ಗುರುದೇಶ ನಡೆದಾಗ ಏನು ಮಾಡಬೇಕು ಗೊತ್ತಾಯ್ತ ನಿಮಗೆ ಈಗ ಗುರು ನಿಮ್ಮ ಜಾತ ಎಲ್ಲೆಲ್ಲಿದ್ದಾನೆ ಅಥವಾ ಅದರ ಎನರ್ಜಿಯನ್ನು ಆ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ಇಂಡಿಕೇಶನ್ ಉಂಟಾಯ್ತಾ ಬಟ್ ನಾನೀಗ ನಾರ್ಮಲ್ ಆಗಿ ಹೇಳಿರುವಂಥದ್ದು ಈಗ ನಿಮಗೆ ಅಲ್ವಾ ಬಹಳ ನಾರ್ಮಲ್ ಆಗಿ ವಿಶೇಷ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತೆಯಲ್ಲಿ ಗುರು ಬಂದು ಒಂಬತ್ತನೇ ಮನೆಯಲ್ಲಿದ್ದಾನೆ ಆಗ ಯಾವ ಎನರ್ಜಿಯನ್ನು ಕ್ರಿಯೇಟ್ ಯಾವ ಎನರ್ಜಿಯನ್ನು ನೀವು ಯೂಸ್ ಮಾಡಬೇಕಾಗುತ್ತೆ ಧಾರ್ಮಿಕತೆಯನ್ನು ಯೂಸ್ ಮಾಡಬೇಕಾಗುತ್ತೆ ತಂದೆ ಜೊತೆಗೆ ಇರಬೇಕಾಗುತ್ತೆ ಗುರುಗಳನ್ನು ಫಾಲೋ ಮಾಡಬೇಕಾಗುತ್ತೆ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಪೂಜೆ ಪುರಸ್ಕಾರ ಮಾಡಬೇಕಾಗುತ್ತೆ ಒಂದು ಗುರಿಯನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ ಅಂತ ಎಥಿಕ್ಸನ್ನು ಕೆಲವು ಫಾಲೋ ಮಾಡಬೇಕಾಗುತ್ತೆ ಕೆಲವು ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಬೇಕು ಆಗ ಹೋಗಿ ಗುರು ನಿಮಗೆ ಒಳ್ಳೆಯ ಫಲ ಕೊಡ್ತಾನೆ ನೈನ್ತ್ ಹೌಸ್ ಗುರು ಅನ್ಯತೆ ಕೊಡಲ್ಲ ಅಥ ಅದಕ್ಕೆ ವಿರುದ್ಧವಾಗಿ ಹೋದಾಗ ಏನಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಓಕೆನಾ ಇದು ಇದು ಗೊತ್ತಿರಬೇಕು ಎಲ್ಲರಿಗೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಈಗ ಗುರು ದೇಶ ನಡೀತಾ ಉಂಟು ನೈನ್ತ್ ಹೌಸಲ್ಲಿ ಗುರು ಇದ್ದಾನೆ ಬೈ ಡಿಫಾಲ್ಟ್ ಆಗಿ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಏನಿಲ್ಲ ಓಕೆನಾ ಆದರೂ ಕೂಡ ನಿಮಗೆ ಗೊತ್ತುಂಟು ಅಂದಾಗ ಅಲ್ವಾ ನಾವು ಆ ರಾಂಗ್ ವೇಯಲ್ಲಿ ಹೋಗ್ತಾ ಇದ್ದೇವೆ ಅಂದಾಗ ಏನಾಗುತ್ತೆ ರಾಂಗ್ ವೇಯಲ್ಲಿ ಹೋದಾಗ ಅದು ವಿಪರೀತ ರೀತಿಯಲ್ಲಿ ವಿರುದ್ಧ ರೀತಿಯಲ್ಲಿ ರಿಸಲ್ಟನ್ನು ಕೊಡುವ ಸಾಧ್ಯತೆ ಜಾಸ್ತಿ ಈಗ ಅದೇ ಗುರು ಅಷ್ಟಮದಲ್ಲಿದ್ದಾನೆ ಆಗ ನೀವು ಕಲ್ತಂಥ ರಹಸ್ಯ ವಿದ್ಯೆಗಳನ್ನು ಎನ್ಹೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅದರ ಮುಖಾಂತರ ಜನಸೇವೆ ಮಾಡಬೇಕಾಗುತ್ತೆ ಆಗ ಹೋಗಿ ಏನಾಗುತ್ತೆ ಆ ಒಂದು ಗುರು ದೇಶೆ ಫಲ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಅಷ್ಟಮದಲ್ಲಿ ಗುರು ಇದ್ದಾನೆ ಅಲ್ವಾ ನಿಮ್ಮಲ್ಲಿ ವಿಪರೀತ ಹಣ ಮಾಡಬೇಕಂತ ಇಚ್ಛೆ ಅಲ್ವಾ ನಿಮಗೆ ಒಮ್ಮೆಲೆ ಹಣ ಬರಬೇಕು ಹಣ ಮಾಡಬೇಕು ಅದು ಮಾಡಬೇಕು ಗುರು ಕೆಲಸನೇ ಮಾಡಲ್ಲ ನಿಮಗೆ ಯಾಕಂದರೆ ಗುರುವಿನ ಕೆಲಸ ಏನುಂಟು ಕೊಡುವಂಥ ಕೆಲಸ ಇರೋದು ರಾಹುವಿನ ಕೆಲಸ ಏನು ಪಡ್ಕೊಳ್ಳುವಂಥ ಕೆಲಸ ಇರು ಎರಡೂ ಎನರ್ಜಿ ಕೂಡ ವಿರುದ್ಧ ವಿರುದ್ಧಗತಿಯಲ್ಲಿರುವಂಥದ್ದು ರಾಹುವಿನ ಎನರ್ಜಿ ತೆಗೆದುಕೊಳ್ಳುವಂಥದ್ದು ಗುರುವಿನ ಎನರ್ಜಿ ಯಾವತ್ತಿದ್ರೂ ಕೊಡುವಂಥದ್ದು ಬುಧನ ಎನರ್ಜಿ ಕೂಡ ತೆಗೆದುಕೊಳ್ಳುವಂಥದ್ದೇ ಕೊಡುವಂಥದ್ದು ಇರುವುದಿಲ್ಲ ಬುಧನಲ್ಲಿ ಕೂಡ ಕೊಡುವಂಥದ್ದಿಲ್ಲ ರಾಹುವಿನಲ್ಲಿ ಕೂಡ ಕೊಡುವಂತದ್ದಿಲ್ಲ ಗುರುವಿನಲ್ಲಿ ಮಾತ್ರ ಗುಡು ಗುರುವಿನಲ್ಲಿ ತೆಗೆದುಕೊಳ್ಳುವುದಿಲ್ಲ ಅದಕ್ಕೆ ತೆಗೆದುಕೊಳ್ಳಬೇಕನ್ನ ಇಚ್ಛೆಯನ್ನು ತೀವ್ರಗತಿಯಲ್ಲಿ ನೀವು ಇಟ್ಕೊಂಡಾಗ ಗುರು ದೇಶ ಡಿಸ್ಟರ್ಬೆನ್ಸ್ ಆಗುತ್ತೆ ಅದರಲ್ಲಿ ಕೂಡ ಎಂಟನೇ ಮನೆಯಲ್ಲಿ ಗುರು ಬಂದ್ಬಿಟ್ಟ ನೀವು ರಹಸ್ಯ ವಿದ್ಯೆಗಳೇನು ಅದನ್ನು ಕಲ್ತ್ಕೊಂಡು ಕಲ್ತ್ಕೊಂಡಿರ್ತೀರಾ ಸೊ ಅದನ್ನ ಆದಷ್ಟು ನೀವು ಜನರಿಗೆ ಅದರಲ್ಲಿ ಉಪಕಾರ ಆಗುವ ಹಾಗೆ ಮಾಡಿ ಒಂದಷ್ಟು ಜನರಿಗೆ ಉಪಕಾರ ಆಗುವ ಒಂದು ವೇಳೆ ಹಣಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರಿ ಇಂತಿಷ್ಟು ಬರಬೇಕು ಅದು ಬರಬೇಕು ನೋ ಅದು ಬರಲ್ಲ ನಿಮಗೆ ನಿಮ್ಮ ಫೀಸ್ ಮಾತ್ರ ಬರುತ್ತೆ ಫೀಸ್ ತಗೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ ಅಲ್ವಾ ವಿಪರೀತ ಫೀಸ್ ಇಟ್ಕೊಂಡು ಪ್ರಾಬ್ಲಮ್ ಅಂತ ಕ್ರಿಯೇಟ್ ಆಗುತ್ತೆ ಇದು ವಿಚಾರ ಅಂತ ಹೇಳ್ತೇನೆ ಅದೇ ಐದನೇ ಮನೆಯಲ್ಲಿ ಗುರು ಬಂದ್ಬಿಟ್ಟ ಈಗ ಮಕ್ಕಳಿಗೆ ಹೆಲ್ಪ್ ಮಾಡಬೇಕಾಗುತ್ತೆ ಮಕ್ಕಳನ್ನ ನೋಡ್ಕೊಳ್ಬೇಕಾಗುತ್ತೆ ಮಕ್ಕಳ ಗ್ರೋತಿಗೆ ಶ್ರಮಿಸಬೇಕಾಗುತ್ತೆ ಅವರಿಗೆ ದಾನ ಮಾಡಬೇಕಾಗುತ್ತೆ ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಶಿಕ್ಷಣವನ್ನು ಕೊಡಿಸಬೇಕಾಗುತ್ತೆ ಅಥವಾ ನೀವೇ ಟೀಚಿಂಗ್ ಮಾಡಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಐದನೇ ಮನೆಯಲ್ಲಿ ಗುರು ಇದ್ದಾಗ ಆಗ ಅಹಮನ್ನು ಕೂಡ ನೀವು ಡೆಸ್ಟ್ರಾಯ್ ಮಾಡಬೇಕು ಯಾಕಂದ್ರೆ ಐದನೇ ಮನೆಯಲ್ಲಿ ಗುರು ಬಂದಾಗ ಅಹಂ ಭಯಂಕರ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಾನು ಎಲ್ಲ ಕಲ್ತಿದ್ದೇನೆ ನಂಗೆಲ್ಲ ಎಲ್ಲ ಗೊತ್ತಿದೆ ಅವ್ರಂತ ಹೇಳುದು ಅವ್ರ ಕೇಳ ಈ ಅಹಮ್ ಇರ್ತದೆ ಆ ಹಮ್ಮನ್ನು ನೀವು ತೊಡೆದು ಹಾಕಬೇಕಾಗುತ್ತೆ ಐದನೇ ಮನೇಲಿ ಗುರು ಬಂದಾಗ ಇಲ್ಲ ನಿಮಗೆ ತೊಂದರೆ ಕೊಟ್ಟೆ ಕೊಡ್ತಾನೆ ಅಂತ ಈಗ ಆ ಸಾಧಾರಣ ಸೀಕ್ವೆನ್ಸ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ರೈಟ್ ಇನ್ನೂ ಜ್ಯೋತಿಷ್ಯ ಗೊತ್ತಿದ್ರೆ ಅದನ್ನು ಮುಂದುವರ್ಸ್ಕೊಂಡು ನೋಡಲಿಕ್ಕೆ ಪ್ರಯತ್ನ ಮಾಡಿ ಓಕೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ ಮೇಡಮ್ ಶುಕ್ರ ಶುಕ್ರ ಭುಕ್ತಿ ನಡೀತಾ ಉಂಟು ಈ ಮೂಮೆಂಟಲ್ಲಿ ಈ ಮೂಮೆಂಟ್ ನಿಮ್ಮ ಟ್ಯಾಲೆಂಟ್ ಕೆಲಸ ಮಾಡುತ್ತೆ ವಿಶೇಷ ನಿಮ್ಮ ಟ್ಯಾಲೆಂಟ್ ಕೆಲಸ ಮಾಡುತ್ತೆ ಆನಂತರ ನಿಮ್ಮ ಪ್ರಾಡಕ್ಟ್ ಕೆಲಸ ಮಾಡುತ್ತೆ ಆನಂತರ ನಿಮಗೆ ಸಂಬಂಧಪಟ್ಟಂತೆ ನಿಮ್ಮ ಗುಡ್ ವಿಲ್ ಕೆಲಸ ಮಾಡುತ್ತೆ ಆನಂತರ ನಿಮ್ಮ ಕ್ರಿಯೇಟಿವಿಟಿ ಮತ್ತು ಮತ್ತು ಸೌಂದರ್ಯ ಕೆಲಸ ಮಾಡುತ್ತೆ ಇಲ್ಲಿ ವಿಶೇಷ ರೀತಿಯಲ್ಲಿ ನೋಡಬೇಕು ಸೌಂದರ್ಯ ಯಾವುದೇ ರೀತಿಯಲ್ಲಿ ಕೂಡ ಸೌಂದರ್ಯಕ್ಕೆ ಸಂಬಂಧ ವಸ್ತುಗಳು ಕೂಡ ಇರ್ಬೋದು ತೋ ನೀವು ಶುಕ್ರದಶೆಯಲ್ಲಿ ಬಹಳ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾದ ಅನಿವಾರ್ಯತೆ ಉಂಟು ಎಲ್ಲವನ್ನು ಕೂಡ ಮೇಂಟೈನ್ ನಿಮ್ಮ ಮನೆ ಸಮೇತ ಮೇಂಟೈನ್ ಆಗಿರಬೇಕು ಶುಕ್ರದ ನೋಡಿ ಕೆಲವರು ಏನು ಹೇಳ್ತಾರೆ ಸರ್ ನನಗೆ ರೆಡಿ ನಡೀತೊಂಡು ಸರ್ ಬಟ್ ರಿಸಲ್ಟೇ ಇಲ್ಲ ಸರ್ ಎಲ್ಲರೂ ಹೇಳ್ತಾರೆ ಶುಕ್ರದಶೆ ಬಹಳ ಒಳ್ಳೇದಂತ ಬಟ್ ಯಾವುದು ಕಾಣಿಸ್ತಾನೆ ತೊ ಇದರ ಅರ್ಥ ಏನಂದರೆ ಶುಕ್ರದಶೆ ಉಂಟು ಇರುವ ಮನೆ ಒಂದು ಹಳೆಯ ಮನೆ ಹರಕು ಮುರುಕು ಮನೆ ಅಲ್ಲಿ ಏನೋ ಬೀಳ್ತಾ ಇರ್ತದೆ ಅಲ್ಲಿ ಮೆಂಟೈನೇ ಇಲ್ಲ ಯಾವುದೇ ಕಾರಣ ಕೂಡ ಟಾಯ್ಲೆಟ್ ಸರಿ ತೊಳೆಯುವುದಿಲ್ಲ ಆನಂತರ ಸೋಫಾವನ್ನು ಕ್ಲೀನ್ ಮಾಡಲ್ಲ ಸೋಫಾ ಸೆಟ್ಟಿದ್ರೆ ಅಥವಾ ಕುರ್ಚಿ ಶ್ಯಾರಿದ್ರು ಕೂಡ ಬೆಡ್ರೂಮಲ್ಲಿ ಒಂದಷ್ಟು ಏನೋ ಬಿಸಾಡ ಹಾಕಿರ್ತೀರ ಮತ್ತು ದಶೆ ಬಂದರೆ ನಿಮಗೆ ಗುರುದಶೆ ಬಂದರೆ ಅದು ಶನಿ ಎಫೆಕ್ಟನ್ನೇ ಕೊಡುತ್ತೆ ನಿಮ್ಗೆ ಯಾವುದೇ ರೀತಿ ಬದಲಾವಣೆ ಬರಲ್ಲ ಅದಕ್ಕೆ ಶುಕ್ರ ದಶೆ ಬಂದು ನಿಂತಿದೆ ಶುಕ್ರ ದಶೆ ಉಂಟು ಅಂತಾದಾಗ ನಿಮ್ಮ ಲಗ್ಸುರಿಯನ್ನು ಆ ರೀತಿ ಫಾಲೋ ಆ ಲಗ್ಸುರಿ ಮುಖಾಂತರ ನಿಮಗೆ ಹಣಕಾಸು ಬರುತ್ತೆ ಸೌಂದರ್ಯದ ಮುಖಾಂತರ ಹಣಕಾಸು ಬರುತ್ತೆ ಆಗಿ ಜೀವನವನ್ನು ಇಟ್ಟುಕೊಳ್ಳೋದ್ರ ಮುಖಾಂತರ ಹಣಕಾಸು ಬರುತ್ತೆ ನಿಮ್ಮ ಒಂದು ಗುಡ್ ವಿಲ್ ಮುಖಾಂತರ ಹಣಕಾಸು ಬರುತ್ತೆ ಬ್ರಾಂಡಿಂಗ್ ಮುಖಾಂತರ ಹಣಕಾಸು ಬರುತ್ತೆ ಇದು ಅರ್ಥ ಮಾಡ್ಕೊಳ್ಬೇಕು ಆಗ ಶುಕ್ರದರ್ಶೆ ನಡೀತಾ ಉಂಟು ಮನೆಯೂ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿ ಮೇಂಟೈನ್ ಮಾಡಿಟ್ಟಿದ್ದೀರಾ ಎಲ್ಲವನ್ನು ಕೂಡ ಬಳೆ ಹಳೆ ಮನೆಯೇ ಆಗಿರಲಿ ಅದನ್ನು ಅಷ್ಟು ಚೆನ್ನಾಗಿ ನೀವು ಒಂಥರ ಓಲ್ಡ್ ಹೌಸೇಗೆ ಕಾಣಲಿಕ್ಕೆ ತುಂಬ ಸುಂದರ ಒಳಗೆ ಹೋದಾಗ ಎಲ್ಲೋ ಒಂದು ಕಡೆ ರಾಜ ಮಹಾರಾಜನ ತೋ ಆ ರೀತಿಯಾಗಿ ನೀವು ಮಾಡಿಟ್ಟಿರ ಅದು ಕೂಡ ಒಳ್ಳೆ ಕೆಲಸ ಅಂತೂ ಮಾಡಿಯೇ ಮಾಡ್ತೋ ಅದನ್ನು ಮಾಡಬೇಕು ಅದಕ್ಕೋಸ್ಕರ ನಿಮಗೆ ಈ ಫ್ರೀಕ್ವೆನ್ಸಿ ನಿಜವಾಗಿ ನನಗೆ ಗೊತ್ತಿರೋದಿಲ್ಲ ಅಂತ ಹೇಳ್ತೇನೆ ನೋಡಿ ಯಾವತ್ತಿದು ನೆನಪಿಟ್ಕೊಳ್ಬೇಕು ಓಕೆನಾ ಈಗ ಎಣಿಸ್ಕೊಳ್ಳಿ ನಿಮ್ಮ uh, ಮಕ್ಕಳ ಜಾತಕದಲ್ಲಿ ಗುರುದೇಶ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ಒಂದು ವಿಷಯ ಗುರುದೇಶ ನಡೀತು ನಿಮ್ಮ ಮಕ್ಕಳ ಜಾತ ಗುರುದೇಶ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ಓಕೆನಾ ಗುರುದೇಶ ನಡೆದಾಗ ಅವರಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ನಾಲೆಜ್ ಸಿಗಬೇಕು ಜ್ಞಾನ ತುಂಬ ಚೆನ್ನಾಗಿರಬೇಕು ಹೈಯರ್ ಎಜುಕೇಷನ್ ಮಾಡಬೇಕು ಅಲ್ವಾ ಒಟ್ಟಾರೆ ಅಧ್ಯಾತ್ಮದಲ್ಲಿ ಹೋಗಬೇಕು ಟೀಚಿಂಗ್ ಮಾಡಬೇಕು ಬೇರೆಯವ್ರನ್ನ ಚೆನ್ನಾಗಿ ಬೇರೆಯವ್ರಿಗೆ ಚೆನ್ನಾಗಿ ಸ್ಪೀಚ್ ಕೊಡಬೇಕು ಎಲ್ಲ ಇರುತ್ತೆ ಅದರಲ್ಲಿ ಓಕೆನಾ ಎಣಿಸ್ಕೊಳ್ಳಿ ನಿಮ್ಮ ನಿಮ್ಮ ಮನೆ ಹಳೆಯ ಮನೆ ಅಲ್ವಾ ಒಂದಷ್ಟು ವಸ್ತುಗಳು ಅಲ್ಲೆಲ್ಲೆಲ್ಲಿ ಹಾಕಿರ್ತೀರ ರಾಹುವಿನ ಎನರ್ಜಿಯಲ್ಲಿ ಕ್ರಿಯೇಟ್ ಆಯಿತು ಶನಿ ಎನರ್ಜಿ ಕ್ರಿಯೇಟ್ ರಾಹು ಏನು ಮಾಡ್ತಾನೆ ಇವರ ಗುರುದೇಶಕ್ಕೆ ರಾಹು ಫೈಟ್ ಮಾಡ್ತಾನೆ ಓಕೆ ಗುರುದೇಶನ ಮುಂದುವರಳಿಕೆನೇ ಬಿಡುವುದಿಲ್ಲ ರಾಹು ಡಿಸ್ಟರ್ಬೆನ್ಸ್ ಮಾಡ್ತಾರೆ ಹಾಗೇನಾಯಿತು ನಿಮ್ಮ ಮಕ್ಕಳ ಜಾತಕದಲ್ಲಿ ಈವನ್ ಗುರುದೇಶ ನಡೀತಾ ಇದ್ರು ಕೂಡ ಮನೆಯ ಒಂದು ಎನರ್ಜಿಯಿಂದಾಗಿ ಮನೆಯ ಬ್ಯಾಡ್ ಎನರ್ಜಿಯಿಂದಾಗಿ ಗುರುದೇಶೆ ಡಿಸ್ಟರ್ಬೆನ್ಸ್ ಆಯಿತು ಈಗ ಏನಾಗುತ್ತೆ ರಾಹು ಬಂದುಬಿಟ್ಟ ರಾಹು ಬಂದಾಗ ಏನಾಗುತ್ತೆ ನಿಮ್ಮ ಮಕ್ಕಳು ಒಂದು ವೇಳೆ ವಯಸ್ಕರಾಗಿರ್ತಂದರೆ ಹೊರಗಿನ ವ್ಯಕ್ತಿಗಳು ಕನೆಕ್ಟ್ ಆಗ್ತಾರೆ ಪ್ರೀತಿ ಪ್ರೇಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರ ಮುಖಾಂತರ ಡಿಸ್ಟರ್ಬೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಆ ಮಕ್ಕಳ ಲೈಫ್ ಏನಾಗುತ್ತೋ ನನಗೂ ಗೊತ್ತಿಲ್ಲ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಇಂಥದ್ದೆಲ್ಲ ನಿಮಗೆ ಎಕ್ಸಾಂಪಲ್ ಬೇಕಾದರೆ ನನ್ನ ಬಳಿಗೆ ಬನ್ನಿ ನಾನು ಹೇಳಿಕೊಡ್ತೇನೆ ನಿಮಗೆ ನನ್ನ ಹತ್ರ ಅದೆಲ್ಲದಕ್ಕೂ ಆಗಿ ನನ್ನ ಹತ್ರ ಜಾತಕ ಇದೆ ಏನೆಲ್ಲ ಘಟನೆಗಳು ಘಟಿಸಿವೆ ಅಲ್ವಾ ಒಳ್ಳೆ ಜಾತಕ ಇದ್ದು ಕೂಡ ಯಾಕೆ ಅವರು ಆ ರೀತಿಯಾಗಿದ್ದಾರೆ ಯಾಕೆ ಪ್ರೀತಿ ಪ್ರೇಮದಲ್ಲೆಲ್ಲ ಹೋಗಿ ತೊಂದರೆಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ನಮ್ಮಲ್ಲಿ ಅದಕ್ಕೆ ದಾಖಲೆಗಳು ಉಂಟು ಏನು ತೊಂದರೆ ಇಲ್ಲ ರೈಟ್ ತನಿಖೆ ಓಕೆ ಜಾತಕಗಳು ಉಂಟು ಹಾಗೆ ಇಟ್ಟಿದ್ದೇವೆ ನಾವು ಓಕೆ ಇದು ವಿಷಯ ಓಕೆ ಸ್ಟಡಿ ಮಾಡಲಿಕ್ಕೆ ಬೇಕಾಗಿ ಓಕೆ ಅದಕ್ಕೋಸ್ಕರ ಹೇಳ್ತೀನಿ ದಶಾಭುಕ್ತಿ ಹೇಗೆ ನಡೀತೊಂಡು ಮನೆ ಕೂಡ ಅದೇ ರೀತಿ ಮೆಂಟೇನ್ ಆಗಿರಬೇಕು ಅನ್ಯಥಾ ಆಗಲ್ಲ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಅದೇ ರೀತಿ ಶುಕ್ರದಶ ನಡೆದಾಗ ನಿಮ್ಮ ಮನೆಯೇ ಸರಿಯಾದ ರೀತಿಯಲ್ಲಿ ಮೆಂಟೇನ್ ಇಲ್ಲ ಮನೆಯನ್ನು ಸಿಸ್ಟಮೆಟಿಕ್ ಆಗಿ ಇಟ್ಟುಕೊಳ್ಳಿಲ್ಲ ಮನೆಯಲ್ಲಿ ಯಾವ ಯಾವುದೇ ಕಾರಣಗಳ ಪೇಂಟ್ ಇಲ್ಲ ಅದಿಲ್ಲ ಅದೊ ಶುಕ್ರದಶೆ ಯಾವುದೇ ಕಾರಣಕ್ಕೂ ಕೆಲಸನೇ ಮಾಡಲ್ಲ ಸೊ ಇದು ಬಹಳ ನೆನಪಲ್ಲಿ ಇಟ್ಕೊಳ್ಬೇಕು ಬಹಳ ಚೆನ್ನಾಗಿರಬೇಕಾಗುತ್ತೆ ಅಲ್ವಾ ಯಾಕಂದರೆ ಶುಕ್ರದಶ ನಡೆಯುವುದಕ್ಕಿಂತ ಮುಂಚೆ ಕೇತು ದಶೆ ನಡೀತಾ ಇರ್ತದೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ನಿಮ್ಮನ್ನು ಒಂದಷ್ಟು ಸಾಲದಲ್ಲಿ ಬೀಳಿಸುವಂತೆ ಮಾಡ್ತಾನೆ ಕೆಲವೊಂದು ಬಾರಿ ಆರೋಗ್ಯದ ವಿಚಾರ ತೊಂದರೆ ಕೊಡ್ತಾನೆ ಕೆಲವೊಂದು ಬಾರಿ ಅಲ್ವಾ ಡೆಪ್ತಾದ ತೊಂದರೆಗಳನ್ನು ಕ್ರಿಯೇಟ್ ಮಾಡಿ ಕೇತು ಕೆಲವೊಮ್ಮೆ ನಿಮಗೆ ತುಂಬಾ ಏನು ಮಾಡ್ತಾನೆ ಆಯ್ತಾ ಇನ್ಸಲ್ಟ್ ಮಾಡಿಸ್ತಾನೆ ಕೆಳಗೆ ಹಾಕುವಾಗ ಇದೆಲ್ಲ ಮಾಡಿದ ನಂತರ ಶುಕ್ರದೇಶೆ ಸ್ಟಾರ್ಟ್ ಆಗೋದು ಆ ಶುಕ್ರದೇಶ ಸ್ಟಾರ್ಟ್ ಆಗಬೇಕಾದ್ರೆ ಬಲೆ ಶುಕ್ರ ಜಾತಕದಲ್ಲಿ ಎಲ್ಲಿ ಬೇಕಾದ್ರೂ ಇರಲಿ ಯಾವುದೇ ಯಾವುದೇ ಒಂದು ಅಫ್ಲಿಕ್ಕ್ಷನ್ನಲ್ಲಿ ಬೇಕಾದ್ರೂ ಪರವಾಗಿಲ್ಲ ಬಟ್ ಮನೆಯನ್ನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿಟ್ಕೊಂಡಾಗ ನಿಮ್ಮ ಪತ್ನಿಯನ್ನು ಇಟ್ಕೊಂಡಾಗ ಅವರಿಗೆ ರೆಸ್ಪೆಕ್ಟನ್ನು ಮಾಡಿದಾಗ ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟನ್ನು ಮಾಡಿದಾಗ ಆಗ ನಿಮ್ಮ ಬ್ರ್ಯಾಂಡಿಂಗ್ ಏನುಬಿಟ್ಟು ಅದು ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಗುಡ್ ವಿಲ್ ಏನು ಅದು ಕೆಲಸ ಮಾಡುತ್ತೆ ಸೌಂದರ್ಯ ಏನು ಅದು ಕೆಲಸ ಮಾಡುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಇದು ಅರ್ಥ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ದೇಶ ಓಕೆ ಓಕೆ ಹಣಕಾಸು ಬರುವುದು ಬಂದೇ ಬರುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದ ಮೇಡಮ್ ಶನಿದೇಶ ನಡೀತಾವಂಟಿಗೆ ಶನಿ ದೇಶ ನಡುವೆ ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ ನೀವು ಒಂದು ಸಮಯದಲ್ಲಿ ಹೇಳುವುದು ಅಲ್ವಾ ಈಗ ಸೂರ್ಯ ದೇಶ ನಡೆದಾಗ ಕೂಡ ನೀವು ಶಿಸ್ತನ್ನು ಫಾಲೋ ಮಾಡಲೇಬೇಕಾಗುತ್ತೆ ದೇಶ ನಡೆದಾಗ ಕೂಡ ಶಿಸ್ತನ್ನು ಫಾಲೋ ಮಾಡಲೇಬೇಕಾಗುತ್ತೆ ನೀವು ಶಿಸ್ತನ್ನು ಫಾಲೋ ಮಾಡಿದಾಗ ಏನಾಗುತ್ತೆ ಖಂಡಿತವಾಗಿ ಶನಿಯಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾಣುತ್ತೆ ಆನಂತರ ಲೇಬರ್ ವರ್ಗಕ್ಕೆ ತುಂಬ ರೆಸ್ಪೆಕ್ಟ್ ಮಾಡೋದು ಸೇವಕ ವರ್ಗಕ್ಕೆ ರೆಸ್ಪೆಕ್ಟ್ ಮಾಡೋದು ಎಲ್ಲರ ಜೊತೆ ಕೂಡ ಬಹಳ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋದು ಸೊ ಇದನ್ನೆಲ್ಲ ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹತ್ರ ಸಾಧ್ಯತೆ ಉಂಟು ಹಾರ್ಡ್ ವರ್ಕ್ ಮಾಡಬೇಕಾದ್ರೆ ಅನಿವಾರ್ಯತು ಒಂದು ಶನಿ ದಶೆ ಸ್ಟಾರ್ಟ್ ಆಯಿತು ಮನೆಯಲ್ಲಿ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೆ ಮಲಕ್ಕೊಂಡ್ರಿ ಮತ್ತೆ ದಶೆ ಆ ಇರ್ತದೆ ಯಾವುದೇ ಕಾರಣಕ್ಕೂ ಪ್ರಾಸ್ಪರಿಟಿ ಬರೋಕ್ಕೆ ಬಿಡೋದಿಲ್ಲ ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿದೆ ರೈಟ್ ತಾನೆ ಆನಂತರ ರಾಹು ದಶೆ ಸ್ಟಾರ್ಟ್ ಆಯಿತೀಗ ರಾಹು ದಶೆ ರಾ ನೋಡಿ ಶನಿ ದಶೆಯಲ್ಲಿ ಹಾರ್ಡ್ ವರ್ಕ್ ಮುಖಾಂತರ ಹಣಕಾಸು ಬರುತ್ತೆ ನಿಮಗೆ ಕನ್ಸ್ಟ್ರಕ್ಷನ್ ಮುಖಾಂತರ ಹಣಕಾಸು ಬರುತ್ತೆ ನಿಮಗೆ ಲೇಬರ್ ವರ್ಗದಿಂದ ಹಣಕಾಸು ಬರುತ್ತೆ ನಿಮಗೆ ಅವರಿಗೆ ರೆಸ್ಪೆಕ್ಟನ್ನು ಕೊಡಲೇಬೇಕು ಅನಿವಾರ್ಯತೆ ಉಂಡು ಒಂದಷ್ಟು ಜನ ಕೆಲಸವನ್ನು ಇಸ್ಕೊಂಡು ಕೂಡ ನೀವು ಕೆಲಸ ಮಾಡ್ಬೋದು ಏನೂ ತೊಂದರೆ ಇಲ್ಲ ಶನಿ ದಶೆ ಸ್ಟಾರ್ಟ್ ಆದಾಗ ಬಟ್ ಅವರಿಗೆ ರೆಸ್ಪೆಕ್ಟ್ ಂತೂ ಮಾಡಲೇಬೇಕಾಗುತ್ತೆ ಅವರ ಒಂದು ಅದೇನು ಅವರಿಗೆ ಅವಶ್ಯಕತೆ ಉಂಟು ಅವರ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಬೇಕಾದ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಶನಿ ದೇಶ ನಡೆದಂಥ ಮೂಮೆಂಟಲ್ಲಿ ರೈಟಾ ಇಲ್ಲಾಂದರೆ ದೇಶ ನಡೀತಾ ಉಂಟು ಹತ್ತು ಗಂಟೆವರೆಗೆ ಮಲಕ್ಕೊಂಡ್ರಿ ತೊ ಶನಿಯಿಂದ ಬರತಕ್ಕಂಥ ಯಾವುದೇ ರಿಸಲ್ಟ್ ಕೂಡ ನಿಮಗೆ ಬರಲಿಕ್ಕೆ ಬಿಡೋದಿಲ್ಲ ಆಗ ಪ್ರಾಬ್ಲಮ್ ಆಗ ಸುಮ್ಮನೆ ಸೂತ ಆಗ್ತಿರೋದು ಜ್ಯೋತಿಷ್ಗಳೇ ಏ ದೇಶ ನಡೀತಾ ಉಂಟು ಪ್ರಾಬ್ಲಮ್ ಆಗ್ತಾ ಉಂಟು ಕೆಲಸ ಆಗ್ತಾ ಇಲ್ಲ ಅದು ಏ ಯಾಕೆ ಆಗ್ತಾ ಇಲ್ಲ ನೀವು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ಲ ಅಷ್ಟೇ ನಿಮ್ಮ ಸಮಸ್ಯೆ ಇರೋದೇ ಅಲ್ಲಿ ನಿಮಗೆ ಆಲಸ್ಯ ಜಾಸ್ತಿ ಉದಾಸೀನ ಜಾಸ್ತಿ ಮಲಕೊಳ್ಳೋದೇ ಜಾಸ್ತಿ ಮೊಬೈಲ್ ಇಟ್ಕೊಂಡು ಅಟ್ಟ ನೋಡ್ಕೊಂಡು ಮಲಗ್ತಾ ಇರ್ತೀರ ಅಥವಾ ಅದಕ್ಕೋಸ್ಕರ ಶನಿದಶೇನುಂಟು ಕೆಲಸನೇ ಮಾಡಲ್ಲ ಆಗೇನಾಗುತ್ತೆ ನಿಮಗೆ ಕೆಲವೊಗೆ ಇದೆಲ್ಲ ಇದೆಲ್ಲ ವಿಷಯ ಏನು ಗೊತ್ತಾ ಕೆಲವು ಜ್ಯೋತಿಷಿಗಳಿಗೆ ಇದು ಒಂಥರ ಆಹಾರ ಆಗಿಬಿಡ್ತದೆ ಮತ್ತು ನೀವು ಈ ರೀತಿಯಾಗಿ ಹೋದಾಗ ಯಾಕಂದರೆ ಅಲ್ಲಿ ಮಾಟ ಮಾಡಿದ್ದಾರೆ ಮಂತ್ರ ಮಾಡಿದ್ದಾರೆ ಯಂತ್ರ ಮಾಡಿದ್ದಾರೆ ಆ್ಯಕ್ಚುಲಿ ಏನೂ ಇರುವುದಿಲ್ಲ ಬಟ್ ಅಂತೂ ಆ ರೀತಿ ಇರ್ತದೆ ಆ ರೀತಿ ಹೇಳ್ತಾರೆ ಆಗ ನೀವು ಖರ್ಚು ಮಾಡಬೇಕು ಅನಿವಾರ್ಯತೆ ಬರ್ಬೋದು ರೈಟ್ ತಾನೇ ಓಕೆ ರಾಹು ದೇಶ ನಡೆದಾಗ ರಾಹು ದೇಶ ನಡೆದಾಗ ನಿಮ್ಮ ಸ್ಕಿಲ್ ಏನುಂಟು ನಿಮ್ಮ ಕ್ರಿಯೇಟಿವಿಟಿ ಏನು ಉಂಟು ಕೆಲಸ ಮಾಡುತ್ತೆ ನಿಮ್ಮ ಸ್ಕಿಲ್ ವಿದ್ ಕ್ರಿಯೇಟಿವಿಟಿ ಹಾಗಾದ್ರೆ ಸ್ಕಿಲ್ ಮತ್ತು ಕ್ರಿಯೇಟಿವಿಟಿಯನ್ನು ಇಟ್ಕೊಂಡೇ ನೀವು ಕೆಲಸ ಮಾಡಬೇಕು ಇಲ್ಲಾಂದರೆ ಕೆಲವೊಮ್ಮೆ ಏನಾಗುತ್ತೆ ನೀವು ಬೇರೆಯವರಿಗೆ ಫ್ರಾಡ್ ಮಾಡಿ ಕೂಡ ಹಣವನ್ನು ಗಳಿಸ್ಬೋದು ಆನಂತರ ಕೆಲವೊಂದು ಬಾರಿ ವ್ಯಾಪಾರದಲ್ಲಿ ಮೋಸ ಮಾಡಿ ಕೂಡ ಹಣ ಗಳಿಸ್ಬೋದು ಅಲ್ವಾ ಯಾಕಂದರೆ ರಾಹು ಅಂದರೆ ಮೋಸ ಅಥವಾ ಮೋಸ ಮಾಡಿ ಕೂಡ ಹಣ ಬರ್ಬೋದು ನೀವು ಖುದ್ದು ಮೋಸ ಹೋಗ್ಬೋದು ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ರಾಹು ದೇಶದಲ್ಲಿ ಬಟ್ ಕ್ರಿಯೇಟಿವಿಟಿಯನ್ನು ಇಟ್ಕೊಂಡು ಹೋದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೆಲವರಲ್ಲಿ ಮಾಡ್ತಾರೆ ಆ ಮೂಮೆಂಟಲ್ಲಿ ಜೂಜಾಟ ಆಡ್ತಾರೆ ಅಲ್ವಾ ಈಗ ಕೋಳಿ ಅಂಕಕ್ಕೆ ಹೋಗುವಂಥದ್ದು ಬೇರೆ ವಿಷಯಗಳು ಅಲ್ವಾ ಮ್ಯಾಚ್ ಆದಾಗ ಜೂಜಾಟ ಆಡಿ ಅದರಿಂದ ಹಣ ಮಾಡಲಿಕ್ಕೆ ಒಟ್ಟಾರೆ ಶ್ರಮ ಪಡೆದೇ ಹಣವನ್ನು ರಾಹು ಕೊಡಬೇಕಂತ ಆ ಇಚ್ಛೆಯಲ್ಲಿ ಅದು ಕೂಡ ತುಂಬ ಬರಬೇಕನ್ನೋ ಇಚ್ಛೆಯಲ್ಲಿ ಇಂಥದ್ದೆಲ್ಲ ಜುಗಾಡಿ ಏನಾದರೂ ಮಾಡ್ತಾ ಹೋಗ್ತಾರೋ ಇದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋ ಸಾಧ್ಯ ತೀರಾ ಜಾಸ್ತಿ ಬಟ್ ಅಲ್ಲಿ ರಾಹುವನ್ನು ಬಹಳ ಚೆನ್ನಾಗಿ ಯೂಸ್ ಮಾಡಿಕೊಳ್ಳೋ ರೈಟ್ ವೇ ಅಂದರೆ ನಿಮ್ಮ ಸ್ಕಿಲ್ಲನ್ನು ಮತ್ತು ಕ್ರಿಯೇಟಿವಿಟಿಯನ್ನು ಉಪಯೋಗ ಮಾಡಿ ಜನರಿಗೆ ಹೆಲ್ಪ್ ಮಾಡಿ ಅದರ ಮುಖಾಂತರ ನಿಮ್ಮ ಕ್ರಿಯೇಟಿವಿ ಈಗ ನೀವು ರಾಹು ದೇಶ ನಡೀತಾ ಉಂಟು ರಾಹು ಬಹಳ ಮೇಜರಾಗಿ ನಿಮ್ಮ ಜಾತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದ್ದೇ ಇರ್ತದೆ ಯಾವುದೋ ಒಂದು ಸ್ಕಿಲ್ ನಿಮ್ಮನ್ನು ಆವರಿಸ್ಕೊಂಡಿರ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಈಗ ಎಂಚ್ಕೊಳ್ಳಿ ನಿಮ್ಮ ಜಾತಕಲ್ಲಿ ರಾಹು ಮತ್ತು ಕುಜನ ಕಾಂಬಿನೇಷನ್ ಇದೆ ರಾಹು ದೇಶ ನಡೀತಾ ನಿಮ್ಮಲ್ಲಿ ಖಂಡಿತವಾಗಿ ಟೆಕ್ನಿಕಲ್ ನಾಲೆಜ್ ಅಂತೂ ವಿಶೇಷವಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಿಮಗೆ ಭೂಮಿ ವಿಚಾರ ಸಮಸ್ಯೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಇದೆಲ್ಲ ಬರ್ಬೋದು ಬಟ್ ನಿಮ್ಮಲ್ಲಿ ಟೆಕ್ನಿಕಲ್ ನಾಲೆಜ್ ಅಂತ ಏನಿದೆ ನೋಡಿ ಅದು ಬಹಳ ವಿಶೇಷವಾಗಿ ಬರೋದು ಈಗ ನೋಡಿ ಗೋಚಾರದಲ್ಲಿ ರಾಹು ಮೇಷರಾಶಿಯಲ್ಲಿ ಹೋಗ್ತಾ ಇದ್ದಾನೆ ಹಾಗಾದರೆ ಈಗ ಯಾರೆಲ್ಲ ಹುಟ್ಟುತ್ತಾರೆ ಅವರಿಗೆಲ್ಲ ಏನಾಗುತ್ತೆ ರಾಹು ಬಹಳ ಮೇಜರ್ ಆಗಿದ್ದಾಗ ಖಂಡಿತವಾಗಿ ಟೆಕ್ನಿಕಲ್ ನಾಲೆಜ್ ಅಂತೂ ವಿಶೇಷ ರೀತಿಯಲ್ಲಿ ಇರ್ತದೆ ಎಲ್ಲ ರೀತಿಯಲ್ಲಿ ಕೂಡ ಅವರು ಎಲ್ಲ ಕೆಲಸವನ್ನು ಕೂಡ ಆ ಟೆಕ್ನಿಕಲ್ ನಾಲೆಜ್ ಅನ್ನು ಇಟ್ಟುಕೊಂಡೇ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ರಾಹು ಟೆಕ್ನಿಕಲ್ ನಾಲೆಜನ್ನು ಅನ್ನು ಕೊಡುವಂತಹ ಒಂದು ಗ್ರಹ ಆಗಿರುವುದರಿಂದ ನಿಮ್ಮಲ್ಲಿ ಸ್ಕಿಲ್ಸ್ ಮತ್ತೆ ಕ್ರಿಯೇಟಿವಿಟಿಯನ್ನು ಬಳಸಿಕೊಂಡು ಅದನ್ನು ಅದನ್ನು ಮಾಡಿ ಒಂದಷ್ಟು ಜನರಿಗೆ ನಿಮ್ಮಿಂದ ಸರ್ವಿಸ್ ಕೊಡಿ ಆಗ ರಾಹು ದೇಶೆಯಲ್ಲಿ ಅದೇನು ನಿಮಗೆ ಹಣಕಾಸು ಬರಬೇಕು ಅದೆಲ್ಲ ನೇರ ನೇರ ವೇಲಿ ಬರಲಿಕ್ಕೆ ಶುರುವಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಜುಗಾಡ್ ಅಂದರೆ ನೀವು ಜೂಜಾಟ ಆಡುವುದಾಗಲಿ ಅಥವಾ ಯಾರಿಗೂ ಮೋಸ ಮಾಡುವುದಾಗಲಿ ಅಲ್ವಾ ಇದೆಲ್ಲ ಮಾಡಬಾರ್ದು ಕೆಲವರೆಲ್ಲ ಏನೇನು ಆಪ್ ಅನ್ನು ಬಳಸಿ ಬೇರೆಯವರಿಗೆ ಲೋನ್ ಕೊಡ್ತೇವೆ ಅಂತ ಹೇಳಿ ಲೋನ್ ಕೊಟ್ಟು ಅದರಲ್ಲಿ ಮೋಸ ಮಾಡಲಿಕ್ಕೆಲ್ಲ ನೋಡ್ತಾರೆ ಸೊ ಇದನ್ನೆಲ್ಲ ಮಾಡಿಕೊಂಡಾಗ ರಾಹುವಿನಿಂದ ಬರ್ತಕ್ಕಂಥ ಒಂದು ಪಾಸಿಟಿವಿಟಿ ಏನು ಅದು ಬರಲಿಕ್ಕೆ ನಿಮಗೆ ಬಿಡುವುದಿಲ್ಲ ಅಂತಲೇ ಒಂದು ಇಂಡಿಕೇಶನ್ ಅದು ಖಂಡಿತ ಇದ್ದೇ ಇರೋದು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಹೆಸರು ಎಸ್ ಅಕ್ಷರದಿಂದ ಇದೆ ಓಕೆ ಎಸ್ ಅಕ್ಷರದಿಂದ ಇದೆ ರಾಹು ದಶ ನಡೀತಾ ಉಂಟು ಎಸ್ ಅಕ್ಷರದಿಂದ ಹೆಸರುಂಟು ಎರಡಕ್ಕೂ ಮ್ಯಾಚ್ ಆಯ್ತು ಈಗ ಈ ಸಮಯದಲ್ಲಿ ನೀವೇನು ಮೋಸ ಮಾಡಲಿಕ್ಕೆ ನೋಡಿದಾಗ ನಿಮಗೆ ರಾಹು ಏನು ಮಾಡ್ತಾನೆ ನಿಮ್ಮ ಸೂರ್ಯನಿಗೆ ಗ್ರಹಣ ತಾಗಿಸ್ಬಿಡ್ತಾನೆ ಸೂರ್ಯನಿಗೆ ಗ್ರಹಣ ತಾಗಿಸಿದಾಗ ಏನಾಯ್ತು ನಿಮ್ಮ ಆರೋಗ್ಯ ಟೋಟಲಿ ಸ್ಪಾಯ್ಲ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಆಗುವುದೇ ಇಲ್ಲ ಅಂತ ಹೇಳಿದೆ ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ ಯಾರೆಲ್ಲ ಎಸ್ ಅಕ್ಷರದಿಂದ ಹೆಸರು ಇಷ್ಟರವರೆಗೂ ಇಟ್ಕೊಂಡಿದ್ದಾರೆ ಎಸ್ ಅಕ್ಷರ ಹೆಸರು ನೋಡಿ ನಿಮಗೆ ತಂದೆಯನ್ನು ನೋಡಿ ನಿಮ್ಮ ತಂದೆ ಹೇಗಿರ್ತಾರೆ ನೋಡಿ ಖಂಡಿತ ಅವರಿಗೆ ಪ್ರಾಬ್ಲಮ್ ಆಗಿರ್ತದೆ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ತದೆ ಅವರು ಎಷ್ಟು ಯಶಸ್ಸು ಪಡಬೇಕಾದ್ರೆ ಪಡೆ ಪಡೆದಿರುವುದಿಲ್ಲ ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿದೆ ಎಸ್ ಸೆಕ್ಷನ್ ಹೆಸರು ಯಾವಾಗ ಎಸ್ ತಕ್ಷಣ ಹೆಸರಿಟ್ಕೊಂಡು ನೀವು ಕ್ರಿಯೇಟಿವಿಟಿಯಲ್ಲಿ ಹೋಗ್ತೀರಾ ತುಂಬಾ ಚೆನ್ನಾಗಿ ಅಲ್ವಾ ನಿಮ್ಮ ಸ್ಕಿಲ್ ಅನ್ನು ಉಪಯೋಗ ಮಾಡ್ಕೊಳ್ತೀರಾ ಟೆಕ್ನಿಕಲ್ ನಾಲೆಜನ್ನು ಅನ್ನು ಇಟ್ಕೊಂಡು ಹೋಗ್ತೀರಾ ಎಲ್ಲಾ ರೀತಿಯಲ್ಲಿ ಕೂಡ ಅಲ್ವಾ ಆಗ ರಾಹುವಿನಿಂದ ಒಂದು ಒಳ್ಳೆ ಫಲ ಬರ್ಬೋದು ತಂದೆನೂ ಚೆನ್ನಾಗಿರ್ಬೋದು ನೀವು ಕೂಡ ಚೆನ್ನಾಗಿರ್ಬೋದು ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಗೊತ್ತಾಯ್ತೀಗ ಇನ್ನು ನೆಕ್ಸ್ಟ್ ಕೇತು ದಶೆ ನಡೆದಾಗ ಅಲ್ವಾ ಕೇತು ದಶೆ ನಡೆದಾಗ ಏನಾಗುತ್ತೆ ಕೇತು ದಶ ನಡೆದಾಗ ಬಹಳ ಜಾಗೃತಾರೆ ಕೇತುವಿನಲ್ಲಿ ಇರುವುದು ಎರಡೇ ವಿಷಯ ಒಂದು ನಿಮ್ಮ ಆರೋಗ್ಯ ಮತ್ತೊಂದು ಆಧ್ಯಾತ್ಮ ಇದು ಎರಡು ಬಿಟ್ಟರೆ ಬೇರೆ ವಿಚಾರಗಳು ಕೇತುವಿಗೆ ಅಂತೂ ಗೊತ್ತಿರಲ್ಲ ಯಾತೋ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಆತ ಅಥವಾ ಆತ ಏನು ಮಾಡ್ತಾನೆ ಅಥವಾ ಆತ ಏನು ಮಾಡ್ತಾನೆ ನಿಮಗೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ ಕೇತು ಯಾವುದರಲ್ಲಿ ಆರೋಗ್ಯದಲ್ಲಿ ಆಧ್ಯಾತ್ಮಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಕೇತು ದಶೆ ನಡೆದಾಗ ರೈಟ ಆಧ್ಯಾತ್ಮಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಆಧ್ಯಾತ್ಮವನ್ನು ನಿಮ್ಮದಾಗಿಸಿಕೊಳ್ಳಿ ದೇವಸ್ಥಾನಗಳಿಗೆ ಹೋಗಿ ಒಂದಷ್ಟು ಆಧ್ಯಾತ್ಮ ಪುಸ್ತಕಗಳನ್ನು ಓದಿ ರಹಸ್ಯ ವಿದ್ಯೆಗಳನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಹೆಲ್ಪ್ ಕೂಡ ಮಾಡಿ ಅದರ ಜೊತೆಗೆ ಬೇರೆಯವ್ರ ಬೇರೆಯವ್ರಿಗೆ ಹೆಲ್ಪ್ ಕೂಡ ಮಾಡಿ ನೀವು ಕೇತು ದೇಶ ನಡೆದಾಗ ಆಗ ಕೇತು ದೇಶದಲ್ಲಿ ಬರ್ತಕ್ಕಂಥ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಇಲ್ಲಾಂದರೆ ಕೇತು ಡೆಫಿನೆಟಾಗಿ ನಿಮ್ಮ ಹೆಲ್ತ್ಗೆ ಪ್ರಾಬ್ಲಮ್ ಕೊಟ್ಟೇ ಕೊಡ್ತಾನೆ ಹೆಲ್ತ್ಗೆ ಆ ರೀತಿಯಾಗಿ ಪ್ರಾಬ್ಲಮ್ ಕೊಡ್ತಾನದ ಅದು ಫೈಂಡ್ ಔಟ್ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಇಂಡಿಕೇಷನ್ ಇದೆ ಅಲ್ವಾ ಆನಂತರ ನಿಮಗೆ ಕೇತು ದಶೆ ಮುಗಿದು ಶುಕ್ರ ದಶೆ ಬಂದಾಗ ಅದು ಫೈಂಡ್ ಔಟ್ ಆಗಿ ಅಲ್ಲಿಂದ ನಿಮ್ಮ ಆರೋಗ್ಯದ ವಿಚಾರಗಳು ಸರಿ ಆಗ್ಬೋದು ಅಲ್ಲಿವರೆಗೆ ಆಗ್ಲಿಕ್ಕೆ ಅಂತೂ ಬಿಡುವುದಿಲ್ಲ ಬಟ್ ಕೇತುವಿನ ಕೇತುವಿನಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಬೇಕಾದ್ರೆ ಅಧ್ಯಾತ್ಮಲಿ ಹೋಗೋದು ಧಾರ್ಮಿಕತೆಯನ್ನು ಫಾಲೋ ಮಾಡೋದು ಧರ್ಮವನ್ನು ಫಾಲೋ ಮಾಡೋದು ಅದರ ಮುಖಾಂತರ ನಿಮಗೆ ಹಣಕಾಸು ಅಥವಾ ಧಾರ್ಮಿಕ ಪುಸ್ತಕಗಳನ್ನು ಮಾರುವುದಿರ್ಬೋದು ಅಥವಾ ನೀವು ಎಲ್ಲೋ ಒಂದು ಕಡೆ ದೇವಸ್ಥಾನದ ಹತ್ತಿರ ಏನಾದರೂ ವಸ್ತುಗಳನ್ನು ಮಾರೋದಿರ್ಬೋದು ಅದೆಲ್ಲವೂ ಕೇತುವಿಗೆ ಸಂಬಂಧ ಆಧ್ಯಾತ್ಮ ಪುಸ್ತಕಗಳನ್ನು ಮಾರೋದು ಕೂಡ ಕೇತುವಿಗೆ ಸಂಬಂಧಪಟ್ಟಂತೆಯೇ ವರ್ಕ್ ಆಗುತ್ತೆ ಅಲ್ವಾ ಹಾಗಾದರೆ ಆಧ್ಯಾತ್ಮವನ್ನು ನೀವು ಫಾಲೋ ಮಾಡಿದಾಗ ಕೇತುವಿನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ ಬಟ್ ನೀವು ಅದಕ್ಕೆ ವಿರುದ್ಧ ಹೋದಾಗ ಈಗ ಕೇತು ದಶನ ನಡೀತಾ ಉಂಟು ನಿಮ್ಮ ಕೆಲಸ ಬೇರೆಯವರನ್ನು ಇನ್ಸಲ್ಟ್ ಮಾಡೋದೇ ಆಯಿತು ಬೇರೆಯವ್ರನ್ನ ಕೆಳಗೆ ಹಾಕುವುದಾಯಿತು ಬೇರೆಯವರಿಗೆ ತೊಂದರೆ ಕೊಡುವುದಾಯಿತು ಅಲ್ವಾ ಅಥವಾ ಬೇರೆಯವ್ರನ್ನ ಪರಿಗಣಿಸುವುದೇ ಇಲ್ಲ ಅವರನ್ನು ಇನ್ಸಲ್ಟ್ ಮಾಡ್ತಾನೆ ನೀವು ಕಾಲ ಕಳ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಅದು ಅಂತಹ ಪ್ರಾಬ್ಲಮನ್ನು ಕೊಡ್ತಾನೆ ಅದನ್ನು ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತೆ ಕೆಲವೊಮ್ಮೆ ಕ್ಯಾನ್ಸರ್ಗೆ ಕನ್ವರ್ಟ್ ಆಗಬಹುದು ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ಬೇಕು ಹಾಗಾದ್ರೆ ಕೇತು ದೇಶ ನಡೆದಾಗ ವಿಶೇಷವಾಗಿ ಯಾವಾಗ ನೀವೊಂದು ಆಧ್ಯಾತ್ಮದಲ್ಲಿ ಹೋಗ್ತೀರಾ ಆಧ್ಯಾತ್ಮನ ವಿಶೇಷವಾಗಿ ಫಾಲೋ ಮಾಡ್ತೀರಾ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಇದು ಒಂದು ವಿಚಾರ ಅಂತ ಹೇಳ್ತೇನೆ ನಿಮ್ಮ ದಶಾ ಫ್ರೀಕ್ವೆನ್ಸಿ ಹೇಗಿರ್ತದೆ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಇದನ್ನು ಶಾರ್ಟ್ ಆಗಿ ಹೇಳಿದ್ದೇನೆ ಯಾರು ಬೇಕಾದ ಇದನ್ನು ಫಾಲೋ ಮಾಡಿ ನೋಡಿ ನೋಡಿ ಒಂದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈಗ ಎಣಿಸ್ಕೊಳ್ಳಿ ಈಗ ಶುಕ್ರ ದೇಶ ನಡೀತಾ ಉಂಟು ಅಂದಾಗ ನಿಮ್ಮ ಮನೆಯಲ್ಲಿ ಚೇಂಜಸ್ ಅಂತೂ ಆಗಿ ಆಗುತ್ತೆ ರೈಟ್ ಮನೆ ಮಾಡ್ತೀರಾ ಮನೆ ಚೇಂಜಸ್ ಗಾಡಿ ತಗೊಳ್ತೀರಾ ಅದೆಲ್ಲ ನಿಮ್ಮ ಪಾಲಿಗೆ ಬರುತ್ತೆ ಬಟ್ ಮನೆ ಮೊದಲು ಚೆನ್ನಾಗಿ ಇಟ್ಕೊಳ್ಬೇಕು ಮನೆ ಆನಂತರ ಹೋಗಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಗುರುದೇಶ ನಡೀತಾ ಉಂಟು ಆವಾಗ ನಿಮ್ಮ ಮನೆಯಲ್ಲಿ ದೇವರ ಫೋಟೋಗಳು ಒಂದಷ್ಟು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆನಂತರ ಈ ದೇವರ ಮಂಟಪವನ್ನೆಲ್ಲ ಚೇಂಜ್ ಮಾಡಿಸ್ತೀರಾ ಇನ್ನು ದೇವರ ಮೂರ್ತಿಗಳನ್ನು ಚೇಂಜ್ ಮಾಡಿಸ್ತೀರಾ ನೀವೇನಾದ್ರೂ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಗುರುವಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿಟ್ಟಂತಹ ನಿಮ್ಮ ದೇವರ ಸ್ಟ್ಯಾಂಡಿಗೆ ಸಂಬಂಧ ಬದಲಾವಣೆ ತಂದೆ ತರ್ತೀರಾ ಅಥವಾ ನಿಮ್ಮ ಕುಟುಂಬದ ದೈವ ಇರ್ಬೋದು ದೇವರ ಅಲ್ಲಿಗೆ ಏನಾದರೂ ನೀವು ಹೆಲ್ಪ್ ಮಾಡಿಯೇ ಮಾಡ್ತೀರಾ ಗುರುದೇಶ ನಡೆದಾಗ ಅದು ಬರಬೇಕಂದ್ರೆ ಬರಬೇಕು ಆಗಬೇಕಂದ್ರೆ ಆಗುತ್ತೆ ಬೇಕ ಅದು ಅದೇ ಇರುವಂಥದ್ದು ಅದಕ್ಕೋಸ್ಕರ ವರಿ ಮಾಡುವಂಥ ಅಗತ್ಯ ಇಲ್ಲ ನೋಡಿ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಬರಲ್ವಾ ಈಗ ಬುಧ ದೇಶ ನಡೀತೊಂಡಾಗ ಒಂದಷ್ಟು ಪುಸ್ತಕಗಳಂತಂದು ಮನೆಯಲ್ಲಿ ರಾಶಿ ಹಾಕಿರ್ತೀರ ಅದು ಪುಸ್ತಕ ಬೇಕು ಇದು ಪುಸ್ತಕ ಬೇಕು ಯಾವುದು ಓದ್ತಿರಲ್ವ ಸೆಕೆಂಡರಿ ಬಟ್ ಪುಸ್ತಕಗಳ ರಾಶಿ ಅಂತೂ ಮನೇಲಿ ಇದ್ದೇ ಇರ್ತದೆ ನಿಮ್ಮ ಬುಧ ದೇಶ ನಡೆದಾಗ ಓಕೆ ಈಗ ಗೊತ್ತಾಯಿತು ನಿಮಗೆ ಅಲ್ವಾ ಇನ್ನೊಂದು ಕಡೆ ಏನು ಉಂಟಂದರೆ ಯಾವಾಗ ಹಣಕಾಸು ಫ್ಲಕ್ಚುಯೇಷನ್ ಆಗುತ್ತೆ ಅಲ್ವಾ ಒಮ್ಮೆ ಬರುತ್ತೆ ಒಮ್ಮೆ ಬರೋಲ್ಲ ಸಡನ್ನಾಗಿ ನಿಂತೋಯಿತು ಅದು ಕೆಲಸ ಮಾಡಿದ್ರಿ ಮಾಡಲ್ಲ ಸಡನ್ನಾಗಿ ನಿಂತು ವ್ಯಾಪಾರ ಬರ್ತಾಯಿತ್ತು ಈಗ ಸಡನ್ನಾಗಿ ನಿಂತು ಹೋಯಿತು ಇದು ಸಮಸ್ಯೆ ಎಲ್ಲಿಂದ ಬರ್ತಾ ಉಂಟು ಇದಕ್ಕೆ ಇದು ಸರಿಯಾದ ವೇ ಅಲ್ಲಿ ಹೋಗುವ ಈಗ ಫಾರ್ ಎಕ್ಸಾಂಪಲ್ ಜಾತಕದಲ್ಲಿ ಮೂರು ಗ್ರಹಗಳೇನು ಉಂಟು ಅದಕ್ಕೆ ಸಂಬಂಧಪಟ್ಟ ಬಹಳ ವಿಶೇಷವಾದ ರಿಸಲ್ಟನ್ನು ಕೊಡುವಂಥದ್ದು ಒಂದು ಚಂದ್ರ ಒಂದು ಶುಕ್ರ ಮತ್ತೊಂದು ಶನಿ ಚಂದ್ರ ಶುಕ್ರ ಮತ್ತು ಶನಿ ಶುಕ್ರ ಕೂಡ ಹಣಕಾಸೆ ಚಂದ್ರ ಏನು ಮಾಡ್ತಾನೆ ಶುಕ್ರ ಹಣಕಾಸು ಆದರೆ ಚಂದ್ರ ಫ್ಲೋ ಚಂದ್ರ ಫ್ಲೋ ಅಂದರೆ ನಿಮಗೆ ಖರ್ಚಿಗೆ ಬೇಕಾದ ಹಣಕಾಸು ಚಂದ್ರನಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಖರ್ಚಿಗೆ ಎಷ್ಟು ಬೇಕು ನಿಮಗೆ ಎಷ್ಟು ಹಣಕಾಸು ಫ್ಲೋ ಆಗಬೇಕು ಅದು ಚಂದ್ರ ಕೊಟ್ಟಿರ್ತಾನೆ ನಿಮಗೆ ಅದೇ ರೀತಿ ಶನಿ ಏನು ಮಾಡ್ತಾನೆ ಶನಿ ಮಹಾರಾಜ ನಿಮಗೆ ಮೆಹನತ್ ಮಾಡುವಂತೆ ಮಾಡ್ತಾನೆ ಆ ಕೆಲಸ ಮಾಡುವಂತೆ ಮಾಡ್ತಾನೆ ಅಥವಾ ಆತ ಡಿಸ್ಟರ್ಬೆನ್ಸ್ ಆದಾಗ ಟೋಟಲಿ ಡಿಸ್ಟರ್ಬೆನ್ಸ್ ಮಾಡಿ ಈಗ ಚಂದ್ರ ಡಿಸ್ಟರ್ಬೆನ್ಸ್ ಆದ ಜಾತಕದ ಅಂತ ಇಟ್ಕೊಳ್ಳೋಣ ಖರ್ಚಿಗೆ ಎಷ್ಟು ಬೇಕೋ ಆ ಹಣಕಾಸು ಅಷ್ಟೊಂದು ನಿಮ್ಮ ಪಾಲಿಗೆ ಬರಲಿಕ್ಕೆ ಆತ ಬಿಡುವುದಿಲ್ಲ ಶುಕ್ರ ಡಿಸ್ಟರ್ಬೆನ್ಸ್ ಆದಾಗ ಹಣಕಾಸೆ ಬರಲ್ಲ ನಿಮಗೆ ಓಕೆ ಶನಿ ಡಿಸ್ಟರ್ಬೆನ್ಸ್ ಆದಾಗ ಕೆಲಸನೇ ಇರಲ್ಲ ನಿಮಗೆ ಈ ಪರಿಸ್ಥಿತಿಯನ್ನು ಆತ ಕ್ರಿಯೇಟ್ ಮಾಡ್ತಾನಪ್ಪ ಅಲ್ವಾ ಆಗ ಆ ಪ್ಲಾನೆಟ್ಸ್ಗಳನ್ನು ಸರಿ ಮಾಡಿ ಇಟ್ಕೊಂಡಾಗ ನಿಮಗೆ ಬರ್ತಕ್ಕಂತಹ ಒಂದಷ್ಟು ಅಬ್ಸ್ಟಕಲ್ಸ್ ಏನುಂಟು ಅದು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ನಿಮ್ಮ ಚಂದ್ರ ಚಂದ್ರನ ಕಾಂಬಿನೇಷನ್ ಏನಿದೆ ಯಾರ ಜೊತೆ ಇದ್ದಾನೆ ಈಗ ಚಂದ್ರ ಶನಿ ಜೊತೆಗೆ ಬಂದ್ಬಿಟ್ಟು ಚಂದ್ರ ಹತ್ತನೇ ಮನೆಯಲ್ಲಿ ಬಂದುಬಿಟ್ಟ ಚಂದ್ರ ರಾಹು ಜೊತೆಗೆ ಬಂದುಬಿಟ್ಟ ಕೇತು ಜೊತೆಗೆ ಬಂದುಬಿಟ್ಟ ಅಲ್ವಾ ಅಥವಾ ಈ ಮೂಮೆಂಟಲ್ಲಿ ಏನಾಗುತ್ತೆ ಖಂಡಿತವಾಗಿ ನಿಮಗೆ ಹಣಕಾಸಿನ ಫ್ಲೋ ಏನು ಅದು ನಿಂತು ಹೋಗುತ್ತೆ ಆ ಫ್ಲೋ ಸರಿಯಾದ ರೀತಿಯಲ್ಲಿ ಆಗುವುದೇ ಇಲ್ಲ ಅಂತ ಒಂದು ಇಂಡಿಕೇಶನ್ ಚಂದ್ರ ಟೋಟಲ್ ಡಿಸ್ಟರ್ಬೆನ್ಸ್ ಆಗಿಬಿಟ್ಟ ಪ್ರಾಬ್ಲಮ್ ಅಂತ ಆಯ್ತು ಈಗ ಅಥವಾ ನೀವೇನು ಮಾಡಬೇಕು ನೀವೇನು ಮಾಡಿ ಅಂದರೆ ಒಂದು ಗಾಜಿನ ಬಾಟಲನ್ನು ಇಟ್ಕೊಂಡು ಒಂದು ಗಾಜಿನ ಬಾಟಲನ್ನು ಇಟ್ಕೊಂಡು ಅದರಲ್ಲಿ ಮಳೆ ನೀರನ್ನು ಸಂಗ್ರಹ ಮಾಡಿ ಅದರಲ್ಲಿ ಮಳೆ ನೀರನ್ನು ಸಂಗ್ರಹ ಮಾಡಿ ಮನೆಯೊಳಗೆ ಇಟ್ಟುಕೊಳ್ಳಿ ಅಂತ ಹೇಳ್ತೇನೆ ಅಟ್ಲೀಸ್ಟ್ ನಾರ್ತ್ ವೆಸ್ಟಲ್ಲಿ ವಾಯುವ್ಯ ಭಾಗದಲ್ಲಿ ಅದ್ರ ಇಟ್ಕೊಳ್ಳಿ ಪರವಾಗಿಲ್ಲ ಈಗೇನಾಗುತ್ತೆ ನಿಮಗೆ ಅದೇನು ಚಂದ್ರ ಚಂದ್ರನಿಂದ ಡಿಸ್ಟರ್ಬೆನ್ಸ್ ಬರ್ಲಿಕ್ಕೆ ಉಂಟು ಅದು ಬರಲ್ಲ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ಈ ಕೆಲಸನೇ ಸಿಗೋಲ್ಲ ಕೆಲಸ ಇರಲ್ಲ ಅರ್ಧದಲ್ಲೇ ಆಯಿತು ಹಣಕಾಸು ತೋ ಇದಕ್ಕೆಲ್ಲವೂ ಕೂಡ ಅದು ಸಪೋರ್ಟ್ ಮಾಡಿಯೇ ಮಾಡಿದೆ ಚಂದ್ರನಿಗೆ ಸಂಬಂಧ ತೋ ಚಂದ್ರನ ಒಂದು ಒಂದು ಫ್ರೀಕ್ವೆನ್ಸಿಯನ್ನು ಇದರ ಮುಖಾಂತರ ಸರಿ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ತೊಂಡು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಿಮ್ಮ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು ತಾಯಿಗೆ ಟ್ರೀಟ್ ಮಾಡಿಸೋದು ತಾಯಿಯ ಆಶೀರ್ವಾದ ಪಡ್ಕೊಳ್ಳೋದು ಇದು ಕೂಡ ಚಂದ್ರನ ಒಂದು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಿಮಗೆ ತುಂಬಾ ಸಹಾಯ ಅಂತೂ ಮಾಡಿಯೇ ಮಾಡ್ತದೆ ಇದನ್ನು ಕೂಡ ನೀವು ಮಾಡ್ಕೊಂಡು ಹೋಗಬೇಕಂತ ಅನಿವಾರ್ಯತೆ ಉಂಟು ಖಂಡಿತ ಮಾಡ್ಕೊಳ್ಳಿ ಅಲ್ವಾ ಯಾಕಂದರೆ ಚಂದ್ರನ ಎನರ್ಜಿ ತುಂಬ ಸುಲಭ ಅಲ್ಲ ಯಾವಾಗ ಚಂದ್ರ ಡಿಸ್ಟರ್ಬೆನ್ಸ್ ಆಗ್ತಾನಲ್ಲ ಜಾತಕಲ್ಲಿ ಚಂದ್ರ ಡಿಸ್ಟರ್ಬೆನ್ಸ್ ಆದ ತಕ್ಷಣವೇ ರಾಹು ಎದ್ದು ಬಿಡ್ತಾನೆ ರಾಹು ಎದ್ದು ಬಿಟ್ಟಾಗ ಏನಾಯಿತು ಲೈಫಲ್ಲಿ ಮೋಸನೇ ನಡೆಯಿತು ಎಲ್ಲ ರೀತಿಯಲ್ಲಿ ತೊಂದರೆ ಇಮೋಷನ್ ನಿಮ್ಮ ಇಮೋಷನ್ ಇಮೋಷನನ್ನು ಉಪಯೋಗ ಮಾಡಿಕೊಂಡು ನಿಮಗೇನೆ ಮೋಸ ಮಾಡಿ ಹೋಗಿರ್ತಾರೆ ಬೆಲೆ ಅದು ನಿಮ್ಮ ನಿಮ್ಮ ವೈವಾಹಿಕ ಜನಕ್ಕೂ ಸಮಸ್ಯೆ ಆಗ್ಬೋದು ನಿಮ್ಮ ಒಂದು ನಿಮ್ಮ ಹೆಲ್ತಿಗೂ ಸಮಸ್ಯೆ ಆಗ್ಬೋದು ಆನಂತರ ನಿಮ್ಮ ವ್ಯಾಪಾರಕ್ಕೂ ಸಮಸ್ಯೆ ಆಗ್ಬೋದು ಹಣಕಾಸು ಎಲ್ಲದಕ್ಕೂ ಸಮಸ್ಯೆ ಆಗ್ಬೋದು ಅದಕ್ಕೋಸ್ಕರ ಜಾತಕದಲ್ಲಿ ಚಂದ್ರ ಅಂತ ಏನಿರ್ತಾನೆ ಆದ ಭಾಳ ಸ್ಟ್ರಾಂಗ್ ಆಗಿರಬೇಕು ಆತನ ಎನರ್ಜಿ ಭಾಳ ಚೆನ್ನಾಗಿರೋ ಅದಕ್ಕೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕಂತೇಳಿ ಯಾರೆಲ್ಲ ತಾಯಿಯನ್ನು ಧಿಕ್ಕರಿಸಿ ಹೋಗ್ತಾರೆ ತಾಯಿಗೆ ತೊಂದರೆ ಕೊಡ್ತಾರೆ ತಾಯಿ ಮಾತನ್ನೇ ಕೇಳೋದಿಲ್ಲ ತಾಯಿಗೆ ಹೊಡಿಲಿಕ್ಕೆ ಹೋಗ್ತಾರೆ ತಾಯಿ ಆಶೀರ್ವಾದ ಪಡ್ಕೊಳ್ಳೋದಂದ್ರೆ ಆಗೋದಿಲ್ಲ ತಾಯಿಯನ್ನು ದೂರ ಇಟ್ಟಿರ್ತಾರೆ ಅವರಿಗೆಲ್ಲ ರಾಹು ಆಲ್ಮೋಸ್ಟ್ ಎದ್ದು ಬಿಟ್ಟಿರ್ತಾರೆ ರಾಹು ಏನು ಮಾಡ್ತಾನೆ ಯಾಕಂದರೆ ರಾಹುವನ್ನು ಕ್ಲೆನ್ಸಿಂಗ್ ಮಾಡುವಂತಹ ಚಂದ್ರನೇ ಸರಿಯಿಲ್ಲ ಚಂದ್ರ ಸ್ಟ್ರಾಂಗ್ ಆಗಿದ್ದಾಗ ರಾಹು ಕ್ಲೆನ್ಸಿಂಗ್ ಆಗ್ತಾನೆ ಅಲ್ವಾ ಅದಕ್ಕೇನು ಹೇಳುದು ರಾಹುದೆ ನಡೆದಾಗ ಗಂಗಾ ಸ್ನಾನ ಮಾಡಿ ಬನ್ನಿ ಅಂತ ಗಂಗಾ ಸ್ನಾನ ಅಂದ್ರೆ ನೀವು ಅಲ್ಲಿ ಕಾಶಿಗೆ ಹೋಗಿ ಗಂಗೆಯಲ್ಲಿ ಮುಳುಗಿ ಬನ್ನಿ ಅಲ್ಲಿ ಡುಬ್ಕಿ ಹಾಕಿ ಬನ್ನಿ ಆಗ ನಿಮ್ಮ ದೋಷಗಳು ನಿವಾರಣೆ ಆಗ್ತವೆ ಅಂತ ಯಾಕಂದ್ರೆ ಅಲ್ಲಿ ಅದು ಚಂದ್ರನ ಎನರ್ಜಿ ಅದು ಅದಕ್ಕೋಸ್ಕರ ಅಲ್ಲಿ ಹೋಗಿ ನೀವು ಡುಬ್ಕಿ ಹಾಕಿ ಬಂದಾಗ ಅದಂತೂ ಅದಕ್ಕೆ ಅಮಾವಾಸ್ಯೆ ದಿವಸ ಕೂಡ ನಿಮ್ಮನ್ನು ಸ್ನಾನ ಮಾಡಲಿಕ್ಕೆ ಸಮುದ್ರ ಸ್ನಾನ ಮಾಡಿ ಯಾಕೆ ರಾಹುವಿನ ಎನರ್ಜಿಯನ್ನ ರಾಹುವಿನ ನೆಗೆಟಿವಿಟಿಯನ್ನು ಕಳೀಲಿಕ್ಕೆ ಬೇಕಾಗಿ ಅದನ್ನು ಮಾಡುವಂಥದ್ದು ಅಲ್ವಾ ಅದಕ್ಕೋಸ್ಕರ ಚಂದ್ರ ಜಾತಕಲ್ಲಿ ಯಾವತ್ತಿದ್ರೂ ಕೂಡ ಸ್ಟ್ರಾಂಗ್ ಇರಲೇಬೇಕು ಅದಕ್ಕೆ ತಾಯಿಯನ್ನು ಆಶ್ರಯಿಸಲೇಬೇಕು ಯಾಕಂದ್ರೆ ಪ್ರತ್ಯಕ್ಷ ರೂಪದಲ್ಲಿ ತಾಯಿನೇ ಪಾರ್ವತಿ ರೈಟ್ ನಿಮ್ಮ ತಾಯಿನೇ ನಿಮ್ಮ ಪಾರ್ವತಿ ನಿಮ್ಮ ತಂದೆಯೇ ನಿಮ್ಮ ಶಿವ ಶಿವ ಮತ್ತು ಪಾರ್ವತಿ ಇಬ್ಬರು ಕೂಡ ಅವರ ಆಶೀರ್ವಾದ ಬೇಕೇ ಬೇಕು ನಿಮಗೆ ತಾಯಿಯನ್ನು ಅಷ್ಟು ಚೆನ್ನಾಗಿ ನೀವು ನೋಡಿಕೊಂಡಾಗ ನಿಮಗೆ ರಾಹುವಿನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಖಂಡಿತ ನಿವಾರಣೆ ಆಗ್ತವೆ ಓಕೆನಾ ನೀವು ಯಾವತ್ತು ಬೇಕಾದ್ರೆ ನೋಡ್ಕೊಳ್ಳಿ ಯಾವಾಗ ಯಾವಾಗೆಲ್ಲ ತಾಯಿ ಜೊತೆಗೆ ನಿಮ್ಮ ಮನಸ್ತಾಪ ಆಗಿದೆ ತಾಯಿ ಜೊತೆಗೇ ಮಾತಾಡಲ್ಲ ನಿಮಗೆ ತಾಯಿ ಅಂದ್ರೇ ಆಗಲ್ಲ ತಾಯಿಗೆ ಟ್ರೀಟ್ಮೆಂಟ್ ಕೊಡಿಸೋದಿಲ್ಲ ನಿಮಗೆ ಯಾವಾಗ ಮೋಸ ಆಗಿದೆಲ್ಲೋ ಇದೇ ಸಂದರ್ಭದಲ್ಲಿ ಮೋಸ ಆಗಿದೆ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾಲ್ವ ಅಂತ ನಿಮ್ಗೆ ಯಾರೋ ಮೋಸ ಮಾಡಿ ಹೋಗಿದ್ದಾರೆ ಯಾರೋ ಹಣಕಾಸು ಮೋಸ ಮಾಡಿದ್ದಾರೆ ತೋ ತಾಯಿಯಿಂದ ದೂರ ಇದ್ದಾಗ ತಾಯಿಯ ಯೋಗಕ್ಷೇಮನ ನೋಡಿಕೊಳ್ಳದೇ ಇದ್ದಾಗ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಆಗಲೇ ಹೊರತು ಬಾಕಿ ವಿಚಾರದಲ್ಲಿ ಆಗುವುದಿಲ್ಲ ಒಂದು ವೇಳೆ ತಾಯಿ ಜೊತೆಗೆ ಅಂದಾಗ ನಿಮ್ಮ ಮಂಡ ಕೆಲಸ ಮಾಡುತ್ತೆ ನಿಮ್ಮ ಮೈಂಡ್ ಕೆಲಸ ಮಾಡುತ್ತೆ ಯಾಕಂದರೆ ಚಂದ್ರ ಬಂದು ಮನೋಕಾರಕ ಅದು ನಿಮಗೆ ಒಂದು ಸೂಚನೆಯನ್ನು ಕೊಟ್ಟೆ ಕೊಡುತ್ತೆ ಮೋಸ ಆಗುತ್ತೆ ನೋಡ್ಕೋ ಏನು ಬೇಕು ಯಾರಿಂದಾದರೂ ನಿಮಗೆ ಅದು ಸೂಚನೆಯನ್ನು ಕೊಟ್ಟೆ ಕೊಡುತ್ತೆ ಅಲ್ವಾ ಯಾವಾಗ ನೀವು ತಾಯಿಯನ್ನು ಧಿಕ್ಕರಿಸಿ ಹೋಗ್ತಾರಲ್ವಾ ಧಿಕ್ಕರಿಸಿ ಹೋಗ್ತಿರಲ್ವಾ ಅದೇ ಮೂಮೆಂಟಲ್ಲಿ ಮೋಸ ಆಗುತ್ತೆ ಅದು ಹಣಕಾಸಿನ ಮೋಸ ಇರ್ಬೋದು ಪ್ರೀತಿ ಪ್ರೇಮ ಮೋಸ ಇರ್ಬೋದು ಸ್ನೇಹಿತರಲ್ಲಿ ಮೋಸ ಇರ್ಬೋದು ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಇರ್ಬೋದು ತಾ ಮೋಸ ಯಾಕೆ ಆಗುತ್ತೆ ಈ ಪರಿಸ್ಥಿತಿ ಇನ್ನೂ ಒಂದು ಮಾತು ನೆನಪಿಟ್ಕೊಳ್ಳಿ ಈಗ ತಾಯಿಯನ್ನು ನೀವೇಳ್ತೀರ ನಾನು ತಾಯಿಯನ್ನು ನೋಡ್ತಾ ಇದ್ದೇನೆ ತಾಯಿ ಜೊತೆಗೆ ತಾಯಿಯನ್ನು ಟ್ರೀಟ್ಮೆಂಟ್ ಎಲ್ಲ ಒಂದು ವೇಳೆ ಎಣಿಸ್ಕೊಳ್ಳಿ ನಿಮ್ಮ ತಾಯಿಯ ತಾಯಿಗೆ ಅನಾರೋಗ್ಯ ಇದೆ ತುಂಬ ಅನಾರೋಗ್ಯದಿಂದ ಬಳತಾ ಬಳಲ್ತಾ ಇರ್ತಾರೆ ಈಗ ಕೂಡ ಎನ್ಸ್ಕೊಳ್ಳಿ ನಿಮ್ಮ ಜಾತಕದ ಚಂದ್ರ ಏನಿದ್ದಾನೆ ವೀಕಿಗೆ ಬಂದುಬಿಟ್ಟ ಚಂದ್ರ ವೀಕ್ ಆಗಿಬಿಟ್ಟ ಈಗ ಕೂಡ ಏನಾಗುತ್ತೆ ರಾಹುನಿಂದ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮಗೆ ಯಾಕಂದರೆ ತಾಯಿ ಒಂದು ಕಡೆ ಮಲಗಿದ್ದಾರೆ ನಿಮ್ಮ ವ್ಯಾಪಾರ ವ್ಯವಹಾರನೇ ಜಾಸ್ತಿ ಆಯಿತು ನಿಮಗೆ ಅವ್ರನ್ನ ವಿಚಾರಿಸುವುದೇ ಇಲ್ಲ ಅವ್ರಿಗೆ ಯಾರೋ ಜನ ಬಿಟ್ಟು ಬಿಟ್ಟಿದ್ದೀರಾ ಅವ್ರೇನೋ ನೋಡ್ಕೊಳ್ತಾರೆ ನಿಮಗೆ ಅವ್ರದ್ದು ಅಟ್ಯಾಚ್ಮೆಂಟೇ ಇಲ್ಲ ಅವ್ರ ಪ್ರೀತಿ ಅಂತಲೇ ಇಲ್ಲ ಈಗ ಚಂದ್ರ ಮತ್ತೆ ಡಿಸ್ಟರ್ಬೆನ್ಸ್ ಆಗೇನಾಯಿತು ಮತ್ತೆ ನಿಮ್ಮ ವ್ಯಾಪಾರದಲ್ಲಿ ಸಮಸ್ಯೆ ಆಯಿತು ಯಾರೋ ಬಂದು ನಿಮಗೆ ಫಿಟ್ಟಿಂಗ್ ಇಟ್ಟು ಹೋದ್ರೆ ಈಗ ಓಕೆನಾ ಇದು ಪರಿಸ್ಥಿತಿ ಓಕೆ ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಯಾವಾಗ ಯಾವಾಗೆಲ್ಲ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗಿದ್ದೀರಾ ಯಾರೋ ತೆಗೆದುಕೊಂಡು ಮೋಸ ಹೋಗಿದ್ದೀರಾ ಓಕೆ ಆನಂತರ ಯಾವಾಗ ಯಾವಾಗೆಲ್ಲ ನಿಮಗೆ ವ್ಯಾಪಾರದಲ್ಲಿ ನಷ್ಟ ಆಗಿದೆ ಮೋಸ ಆಗಿದೆ ಅಥವಾ ಯಾರೋ ಮೋಸ ಮಾಡಿನೇ ಹೋಗಿದ್ದಾರೆ ಯಾವುದೋ ಒಂದು ವಿಚಾರದಲ್ಲಿ ಅಥವಾ ನಿಮ್ಮ ವೈವಾಹ್ಯದ ಮೋಸ ಆಗಿದೆ ಹಾಗಾದರೆ ತಾಯಿ ಜೊತೆಗೆ ನಿಮ್ಮ ರಿಲೇಷನ್ ಆ ಮೂಮೆಂಟಲ್ಲಿ ಸರಿ ಇರಲಿಲ್ಲ ಅದಕ್ಕೋಸ್ಕರ ಮೋಸ ಆಯಿತು ನಿಮಗೆ ಅಲ್ವಾ ಒಂದು ವೇಳೆ ತಾಯಿ ಜೊತೆಗೆ ನೀವು ಚೆನ್ನಾಗಿದ್ದರೆ ಅಂಥ ಪ್ರಾಬ್ಲಮ್ ಬರ್ತಾನೆ ಇರಲಿಲ್ಲ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಏನಾಗ್ತಾ ಇತ್ತು ಆ ಒಂದು ಕಾನ್ಷಿಯಸ್ನೆಸ್ ಅಲ್ವಾ ತುಂಬ ಚೆನ್ನಾಗಿ ಚೆನ್ನಾಗಿರ್ತಿತ್ತು ಯಾರಾದರೂ ಸಪೋರ್ಟ್ ಮಾಡ್ತಾ ಇದ್ರು ನೀವು ಮೋಸ ಆಗೋದ್ರಲ್ಲಿ ಬಚಾವಾಗ್ತಿದ್ರಿ ಬಟ್ ನಿಮ್ಮಿಂದ ಆಗಿಲ್ಲ ಅಲ್ವಾ ಈಗ ಸುಲಭ ಉಪಾಯ ಗೊತ್ತಾಯಿತು ನಿಮಗೆ ಏನು ಮಾಡಿ ತಾಯಿಯನ್ನು ಚೆನ್ನಾಗಿ ತಾನೆ ರೈಟ್ ಓಕೆನಾ ಮನೆಯ ನಾರ್ತ್ ವೆಸ್ಟ್ ಕಾರ್ನರ್ ಅನ್ನು ಮಾಡ್ಬೇಕು ತಾನೆ ಮನೆಯ ನಾರ್ತ್ ವೆಸ್ಟ್ ಅಂದರೆ ವಾಯುವ್ಯದ ಭಾಗ ವಾಯುವ್ಯದ ಭಾಗವನ್ನು ಮೇಂಟೈನ್ ವಾಯುವ್ಯದ ಭಾಗ ಯಾವುದಪ್ಪ ಕೆಲವರಿಗೆ ಅದು ಗೊತ್ತಿರಲ್ಲ ಕಂಪಾಸ್ ಇಟ್ಕೊಂಡು ನೋಡಿ ಅಂತ ಹೇಳ್ತೇನೆ ಪಶ್ಚಿಮ ಮತ್ತೆ ಉತ್ತರ ಸೇರುವ ಜಾಗ ಅದು ವಾಯುವ್ಯದ ಭಾಗ ಆ ವಾಯುವ್ಯದ ಭಾಗವನ್ನು ಇಟ್ಕೊಂಡಾಗ ಅಥವಾ ಇದು ಫ್ರಾಡಿಂದ ನಿಮಗೆ ಬಚಾವಾಗಲಿಕ್ಕೆ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಆನಂತರ ಪ್ರತಿ ಸೋಮವಾರ ಈಶ್ವರನ ಟೆಂಪಲ್ಗೆ ಹೋಗುವುದು ಕೂಡ ಒಂದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ ಚಂದ್ರನನ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳಲಿಕ್ಕೆ ಚಂದ್ರನ ಎನರ್ಜಿಯನ್ನು ಎನ್ಹಾನ್ಸ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿ ಆನಂದ ಚಂದ್ರನ ಮಂತ್ರಗಳನ್ನು ಜಪ ಮಾಡೋದು ಕೂಡ ಒಂದೊಂದು ಪರಿಹಾರ ಅಂತ ಹೇಳ್ತೇನೆ ಚಂದ್ರನನ್ನು ಎನ್ಹಾನ್ಸ್ ಮಾಡ್ಕೊಳ್ಳಲಿಕ್ಕೆ ಆಗೇನಾಗುತ್ತೆ ಸು ರಾಹುವಿನಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಶುರು ಆಗ್ತವೆ ಬಹಳ ಒಳ್ಳೆ ರೀತಿ ರಿಸಲ್ಟ್ ಹೇಳಿ ಮಾಡ್ಕೊಳ್ಳಿ ಇನ್ನೂ ಬೇಕಾದರೂ ಏನು ಮಾಡ್ಬೋದು ಒಂದು ಬೆಳ್ಳಿಯ ಬೆಳ್ಳಿಯ ಚೌಕೋನ ಚೌಕೋನ ಚ ಬೆಳ್ಳಿಯ ಒಂದು ಬೆಳ್ಳಿಯ ಗಟ್ಟಿ ಅದನ್ನು ಚೌಕೋನದಲ್ಲಿ ಮಾಡಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಇದರಿಂದ ಕೂಡ ಏನಾಗುತ್ತೆ ಚಂದ್ರನ ಎನರ್ಜಿ ಎನ್ಹ್ಯಾನ್ಸ್ ಆಗುತ್ತೆ ರಾಹುವಿನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗ್ತವೆ ಇನ್ನೂ ಏನು ಮಾಡ್ಬೋದು ನೀವು ಒಂದು ಗಂಗಾಜಲ ಎಲ್ಲಿಯಾದರೂ ಸಿಕ್ಕಿದ್ರೆ ಒಂದು ಗಂಗಾಜಲ ಈಗ ಯಾರಾದರೂ ಕಾಶಿಗೆ ಹೋಗುವವರಿದ್ದಾರೆ ಇದ್ದಾರೆ ಅಲ್ವಾ ಅಲ್ಲಿ ಅಥವಾ ಗಂಗೆ ಹತ್ತಿರ ಹೋಗುವವರಿದ್ದಾರೆ ಅಲ್ಲಿ ಒರ್ಜಿನಲ್ ಗಂಗಾಜಲ ಸಿಗುತ್ತೆ ಆ ಗಂಗಾಜಲ ಸಣ್ಣ ಡಿಬ್ಬೆಯಲ್ಲಿ ಹಾಕಿಯಾದರೂ ಕೂಡ ಅದನ್ನು ಮನೆಯಲ್ಲಿ ಸ್ಥಾಪನೆ ಮಾಡ್ಬೋದು ಅಲ್ವಾ ಆನ್ಲೈನಲ್ಲಿ ಸಿಗುತ್ತೆ ಈಗ ಅದು ಒರ್ಜಿನಲ್ ಹೌದಾ ಅಲ್ವಾ ಯಾರಿಗೆ ಗೊತ್ತಿರುತ್ತೆ ಗೊತ್ತಂತೂ ಇರೋದಿಲ್ಲ ಬಟ್ ಯಾರಾದರೂ ಹೋಗುವವರಿದ್ರೆ ಅವ್ರ ಹತ್ರ ನೀವು ತರಿಸ್ಕೊಂಡು ಅದನ್ನು ಇಡಲಿಕ್ಕೆ ಪ್ರಯತ್ನ ಮಾಡಿದಾಗ ಕೂಡ ಏನಾಗುತ್ತೆ ಖಂಡಿತವಾಗಿ ಮನೆಯಲ್ಲಿ ರಾಹುವಿನ ದೋಷ ಏನು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಬಟ್ ಷ್ಟಂದು ಗೊತ್ತಾಯಿತು ನಿಮಗೆ ಓಕೆ ಹಾಗಾದರೆ ಚಂದ್ರ ವೀಕ್ ಆದಾಗ ರಾಹು ಎದ್ದು ಬಿಡ್ತಾನೆ ಇದನ್ನು ನೋಡ್ಕೊಳ್ಳಿ ರಾಹು ಎದ್ದು ಬಿಟ್ಟರೆ ಏನಾಗುತ್ತೆ ಗೊತ್ತಾ ಆತ ಕುಜನಿಗೂ ತೊಂದರೆ ಕೊಡ್ತಾನೆ ಗುರುವಿಗೂ ತೊಂದರೆ ಕೊಡ್ತಾನೆ ಇದ್ದವರಿಗೆಲ್ಲ ತೊಂದರೆ ಕೊಡೋದೇ ಕೆಲಸ ಅವನಿಗೆ ಮೊದಲೇ ಸೂರ್ಯನನ್ನು ನೋಡಿದ್ರಂತ ಆಗೋದಿಲ್ಲ ರಾಹುಗೆ ಸೂರ್ಯನಿಗೆ ಮೊದಲು ಹೋಗಿ ಗ್ರಹಣ ತಾಗಿಸ್ತಾನೆ ಆನಂತರ ಗುರುವನ್ನು ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಗುರುವನ್ನು ಯಾಕಂದ್ರೆ ನೀವು ಯಾರಿಗಾದ ಏನಾದರೂ ಕೊಡಬೇಕು ಅದು ಕೊಡಲಿಕ್ಕೇನೆ ಬಿಡಲ್ಲ ಆತ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ಆ ನಂತರ ಸೂರ್ಯನಿಗೆ ಡಿಸ್ಟರ್ಬೆನ್ಸ್ ಮಾಡ್ತಾನೆ ತಂದೆ ಆರೋಗ್ಯ ಸಮಸ್ಯೆ ಆಯಿತು ನಿಮಗೇನು ಏನು ಡಿಗ್ನಿಟಿ ಬೇಕು ಅಥವಾ ನಿಮಗೇನು ಆ ಒಂದು ಪೊಸಿಷನ್ ಬೇಕು ಅದು ಸಿಗಲಿಕ್ಕೆ ಬಿಡುದಿಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಆನಂತರ ನಿಮಗೆ ಕೋರ್ಟ್ ಕಚೇರಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆನಂತರ ನಿಮ್ಮ ಒಂದು ಸರ್ಕಾರಿ ವಿಚಾರದಲ್ಲಿ ಪ್ರಾಬ್ಲಮ್ ಆಯಿತು ಸರ್ಕಾರದಿಂದ ಪ್ರಾಬ್ಲಮ್ ಆಯಿತು ಕೋರ್ಟ್ ಕಚೇರಿ ಪ್ರಾಬ್ಲಮ್ ಆಯಿತು ಇದೆಲ್ಲ ಪ್ರಾಬ್ಲಮ್ ಮಾಡಿಬಿಡ್ತಾರೆ ರಾಹು ಈಗ ಅರ್ಥ ಆಗುತ್ತಾ ನಿಮಗೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆನಂದರೆ ಯಾರಿಗೆ ಪೆಟ್ಟು ಕೊಡ್ತಾನೆ ಕುಜನಿಗೆ ತೊಂದರೆ ಕೊಡ್ತಾನೆ ಈಗ ಚಂದ್ರ ವೀಕ್ ಆಗಿದ್ದಾನೆ ಜಾತಕದಲ್ಲಿ ರಾಹು ಎದ್ದು ಬಿಟ್ಟಿದ್ದಾನೆ ಕುಜನನ್ನು ಡಿಸ್ಟರ್ಬೆನ್ಸ್ ಮಾಡ್ತಾನೆ ಈ ಮೂರು ಪ್ಲಾನೆಟ್ಸನ್ನು ರಾಹು ಬಹಳ ವಿಶೇಷವಾಗಿ ಮೇಜರಾಗಿ ತೊಂದರೆಗೊಳಪಡಿಸ್ತಾನೆ ಆಕೆ ಅದಕ್ಕೆ ಕುಜನಿಗೆ ತೊಂದರೆ ಕೊಟ್ಟಾಗ ಏನಾಯಿತು ಭೂಮಿ ವಿಚಾರ ಸಮಸ್ಯೆ ಆಯಿತು ಅದೇ ಎಲ್ಲಾದರೂ ಫೀಮೇಲ್ ಜಾತಕ ಅಂದಾಗ ಅವರ ಗಂಡನ ವಿಚಾರದಲ್ಲಿ ಪ್ರಾಬ್ಲಮ್ ಆಯಿತು ಎಲ್ಲ ರೀತಿಯಲ್ಲಿ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಯಿತಿದೆ ಸೊ ಹೇಗೆ ನಿಭಾಯಿಸ್ತೀರೋದನ್ನು ಅಲ್ವಾ ಮತ್ತೆ ನೀವು ಎಲ್ಲರೂ ಕೇಳಲಿಕ್ಕೆ ಹೋದಾಗ ಏನಿದೆ ನಿಮಗೆ ನಾಗದೋಷ ಕಾಡ್ತಾ ಉಂಟು ನಾಗದೋಷ ಕಾಡ್ತಾ ಉಂಟು ಅಂತ ಅಲ್ಲಿ ಪ್ರಶ್ನೆಯಲ್ಲಿ ಉತ್ತರ ಬಂದೆ ಹಾಗಾದರೆ ನಾಗದೋಷವನ್ನು ನಿವಾರಣೆ ಮಾಡೋದು ಹೇಗೆ ಚಂದ್ರನನ್ನು ಸರಿ ಮಾಡಿ ಇಟ್ಕೊಂಡಾಗ ನಾಗದೋಷ ನಿವಾರಣೆ ಆಗುತ್ತೆ ಸುಮ್ ಸುಮ್ಮನೆಂದು ಆಗಲ್ಲ ಇದನ್ನು ಅರ್ಥ ಮಾಡ್ಕೊಂಡು ಯಾಕಂದರೆ ಎಲ್ಲದರಲ್ಲೂ ಕೂಡ ಕ್ಲೆನ್ಸಿಂಗ್ ಪಾರ್ಟ್ ಏನು ಅದು ಸೂರ್ಯ ಮತ್ತು ಚಂದ್ರನ ಕೈಯಲ್ಲೇ ಇರುವಂಥದ್ದು ಸೂರ್ಯ ಮತ್ತು ಚಂದ್ರನೇ ಕ್ಲೆನ್ಸಿಂಗ್ ಮಾಡುವಂಥದ್ದು ಆದರೆ ರಾಹುವನ್ನು ಕ್ಲೆನ್ಸಿಂಗ್ ಮಾಡಬೇಕು ಚಂದ್ರ ಬೇಕೇ ಬೇಕು ಚಂದ್ರ ಇಲ್ಲಾಂದರೆ ರಾಹು ಕ್ಲೆನ್ಸಿಂಗ್ ಆಗಲ್ಲ ಈಗ ವಿಷಯ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ಹಾಗಾದರೆ ತಾಯಿ ಜೊತೆಗೆ ಯಾವ ರೀತಿಯ ಬಾಂಧವ್ಯ ಇರಬೇಕು ಈಗ ಅಲ್ವಾ ಸರ್ ತಾಯಿನೇ ಇಲ್ಲ ಪರವಾಗಿಲ್ಲ ಯಾರದ್ದು ತಾಯಿ ರೂಪದಲ್ಲಿ ಇರ್ತಾರೆ ನೋಡಿ ಅವರನ್ನು ನೋಡ್ಕೊಳ್ಳಿ ಇದ್ದ ತಾಯಿಯನ್ನೇ ನೆನೆಸ್ಕೊಳ್ಳಿ ಪರವಾಗಿಲ್ಲ ಯಾರಿದ್ದರೂ ಆಗಿ ಹೋಗಿದ್ದಾರೆ ಅವರನ್ನು ನೆನೆಸ್ಕೊಳ್ಳಿ ಪರವಾಗಿಲ್ಲ ನೀವು ಅಷ್ಟು ಮಾಡಿದಾಗ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಲೈಫಲ್ಲಿ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆಯನ್ನು ಮೋಸದಿಂದ ಬಚಾವಾಗ್ತಾರೆ ನಿಮಗೆ ಮೋಸ ಆಗಲ್ಲ ಖಂಡಿತವಾಗಿಯೂ ಆಗಲ್ಲ ಒಂದು ವೇಳೆ ಆಗ ಆಗಿದ್ರು ಕೂಡ ಅದು ನಿವಾರಣೆ ಆಗ್ಬೋದು ಏನೂ ಸಮಸ್ಯೆ ಆಗೋಲ್ಲ ಓಕೆ ಈ ಟೆಕ್ನಿಕ್ ಗೊತ್ತಾಯ್ತು ಒಂದು ಇಟ್ಕೊಳ್ತೇನೆ ಆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಲೈಫನ್ನು ಸುಂದರವಾಗಿ ಇರಿಸ್ಕೊಳ್ಳಿ ತುಂಬ ಚೆನ್ನಾಗಿರ್ತಾರೆ ನೆಕ್ಸ್ಟ್ ಶುಕ್ರ ಈ ಶುಕ್ರ ಇದ್ದಲ್ಲಿ ಶುಕ್ರ ಹಣಕಾಸು ವಿಶೇಷವಾಗಿರುವಂಥ ಲಕ್ಸುರಿ ನಿಮ್ಮ ಲಕ್ಸುರಿ ಏನು ಬೇಕು ನಿಮಗೆ ಶುಕ್ರ ಸೌಂದರ್ಯ ಏನು ಬೇಕು ಶುಕ್ರ ಬ್ರ್ಯಾಂಡಿಂಗ್ ಏನು ಬೇಕು ಶುಕ್ರ ಅಲ್ವಾ ನಿಮ್ಮ ಯಾವುದೇ ರೀತಿಯ ಸಿಸ್ಟಮೆಟಿಕ್ ಆಗೋದು ಅದು ಎಲ್ಲವೂ ಕೂಡ ಶುಕ್ರನಿಗೆನೇ ಸಂಬಂಧಪಟ್ಟಿರುವಂಥ ಓಕೆ ಶುಕ್ರ ಜಾತದಲ್ಲಿ ಡಿಸ್ಟರ್ಬೆನ್ಸ್ ಆದಾಗ ಶುಕ್ರ ಹೇಗೆ ಡಿಸ್ಟರ್ಬೆನ್ಸ್ ಆಗ್ತಾನೆ ಕೆಲವೊಮ್ಮೆ ರಾಹು ಜೊತೆ ಬಂದು ಡಿಸ್ಟರ್ಬೆನ್ಸ್ ಆಗ್ತಾನೆ ಕೇತು ಜೊತೆಗೆ ಬಂದು ಡಿಸ್ಟರ್ಬೆನ್ಸ್ ಆಗ್ತಾನೆ ಕೆಲವೊಮ್ಮೆ ಶನಿ ಜೊತೆ ಶನಿ ಜೊತೆಗೆ ಆ್ಯಕ್ಚುಲಿ ಡಿಸ್ಟರ್ಬೆನ್ಸ್ ಆಗಲ್ಲ ಬಟ್ ಡಿಲೇ ಮಾಡಿಸ್ತಾನೆ ಆತ ಆನಂತರ ಗುರು ಜೊತೆ ಇದ್ದಾಗ ಕೆಲವೊಮ್ಮೆ ಡಿಸ್ಟರ್ಬೆನ್ಸ್ ಮಾಡಿಸ್ತಾನೆ ಸೂರ್ಯನ ಜೊತೆ ಇದ್ದಾಗ ಅಸ್ತಾನ ಆಗಿಬಿಡ್ತಾನೆ ಅಥವಾ ಈ ರೀತಿಯಾಗಿ ಶುಕ್ರ ಡಿಸ್ಟರ್ಬೆನ್ಸ್ ಆಗಿರ್ತಾನೆ ಜಾತಕದಲ್ಲಿ ಶುಕ್ರ ಡಿಸ್ಟರ್ಬೆನ್ಸ್ ಆದಾಗ ಏನಾಯಿತು ನಿಮಗೆ ಲೈಫಲ್ಲಿ ಅದೇನು ಫ್ರೀಕ್ವೆನ್ಸಿ ಯಾವುದು ಲಕ್ಸುರಿಯ ಫ್ರೀಕ್ವೆನ್ಸಿ ಏನು ಅದು ಬರಲಿಕ್ಕೆ ಬಿಡೋದಿಲ್ಲ ಲಕ್ಸುರಿ ಅಂತೂ ನೀವು ಅನುಭವಿಸಲ್ಲ ಓಕೆನಾ ಎಲ್ಲೋ ಒಂದು ಕಡೆ ಎಲ್ಲ ಉಂಟು ಬಟ್ ಲಕ್ಸುರಿನೇ ಇಲ್ಲ ಅಲ್ಲಿ ಒಂದೊಳ್ಳೆ ಗಾಡಿನೂ ಇಲ್ಲ ತಿರುಗಲಿಕ್ಕಿಲ್ಲ ಲಕ್ಸುರಿನ ನಿಮಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನಿಮ್ಮ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಚೆನ್ನಾಗಿಲ್ಲ ಆಗ ನಿಮ್ಮ ಮದುವೆ ಜೀವನ ಸಮೇತ ಡಿಸ್ಟರ್ಬೆನ್ಸ್ ಆಗುತ್ತೆ ಮುಂದುವರಲಿಕ್ಕಂತೂ ಬಿಡಲ್ಲ ಈ ಶುಕ್ರನ ಹೇಗೆ ಚೆನ್ನಾಗಿ ಇಟ್ಕೊಳ್ತೀರಾ ಮೊದಲು ನಿಮ್ಮ ಸ್ತ್ರೀಯರಿಗೆ ಎಷ್ಟು ಸ್ತ್ರೀ ಅವರಿಗೆಲ್ಲ ಗೌರವ ಕೊಡಲಿಕ್ಕೆ ಮೊತ್ತ ಮೊದಲನೇದಾಗಿ ಪ್ರಯಾಣ ವ್ಯಕ್ತ ಮಾಡಿ ಅದನ್ನು ಗೌರವ ಕೊಡಲೇವು ಈಗ ನೀವು ಪ್ರೀತಿ ಮಾಡ್ತೀರಾ ಮದುವೆ ಆಗ್ತೀರಾ ವಿಷಯ ಬೇರೆ ಬಟ್ ಬೇರೆಯವ್ರು ಇರ್ತಾರಲ್ವ ಅಲ್ವಾ ಎಲ್ಲರಿಗೂ ಈಗ ಎಲ್ಲರಿಗೇನಿರ್ತಾಯಂದರೆ ಎಲ್ಲರಿಗೂ ಕೂಡ ಈ ಶುಕ್ರನ ವಿಚಾರದಿಂದ ಕೆಲವ್ರಿಗೆ ಏನಾಗುತ್ತೆ ಅವ್ರಿಗೆ ಎಲ್ಲರಿಗೂ ಒಂದು ವಿಚಾರ ಉಂಟು ಏನಂದರೆ ಬೇರೆಯವರ ಹೆಂಡತಿ ಮತ್ತು ಬೇರೆಯವರ ಗಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ತಮ್ಮ ಹೆಂಡತಿ ತಮ್ಮ ಗಾಡಿ ಯಾರಿಗೂ ಇಷ್ಟ ಆಗೋಲ್ಲ ಇದು ದೊಡ್ಡ ಪರಿಸ್ಥಿತಿ ಈ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ನೀವು ಶುಕ್ರನ ದಶೆ ಬಂದಾಗ ಅಥವಾ ಶುಕ್ರ ಜಾತಕ್ಕೆ ಕೆಟ್ಟೋಗಿ ನೀವೆಲ್ಲಾದರೂ ಆ ಪರಿಸ್ಥಿತಿಗೆ ಹೊಟ್ಟು ಅಲ್ವಾ ನಿಮ್ಮ ಹೆಂಡತಿಯನ್ನು ಬಿಟ್ಟು ಬಿಟ್ಟು ಪಕ್ಕದ ಮನೆಯಲ್ಲಿ ಲೈನ್ ಹಾಕ್ಲಿಕ್ಕೆ ಶುರು ಮಾಡಿದಾಗ ಶುಕ್ರ ಅಂತೂ ಕೆಟ್ಟೋಗ್ತಾನೆ ಮತ್ತು ಲಗ್ಸುರಿ ಅಂತೂ ಬರಲ್ಲ ನಿಮ್ಮ ಬಳಿ ಬಂದರೂ ಕೂಡ ಟೆಂಪರರಿ ಒಂದು ಸಾರಿ ಬಂತು ಮತ್ತು ಹೊಟ್ಟೋಯ್ತು ಹಾಗಾದರೆ ನಿಮ್ಮಲ್ಲಿರೋ ನ್ಯೂನ್ಯತೆಗಳನ್ನು ಹುಡುಕಿಕೊಂಡು ಅದನ್ನು ಸರಿ ಮಾಡಿ ಯಾಕಂದರೆ ಎಲ್ಲವೂ ಕೂಡ ಎನರ್ಜಿಯದ್ದೇ ಆಟ ಎಲ್ಲವೂ ಕೂಡ ಫ್ರೀಕ್ವೆನ್ಸಿಯದ್ದೇ ಆಟ ಯಾವ ಫ್ರೀಕ್ವೆನ್ಸಿಯನ್ನು ಯಾವ ರೀತಿ ಫಾಲೋ ಮಾಡ್ತಿರಲ್ವ ಆ ರೀತಿ ನಿಮ್ಮ ಜಾತಕ ಕೆಲಸ ಮಾಡ್ತಾರೆ ಸುಮ್ಮನೆಂದು ಖಂಡಿತ ಅಲ್ಲ ರೈಟಾ ಓಕೆನಾ ಹಾಗಾದರೆ ಶುಕ್ರನನ್ನು ಅಷ್ಟು ಚೆನ್ನಾಗಿ ಇಟ್ಕೊಳ್ಬೇಕು ಈಗ ಕೇತು ಜೊತೆ ಇದ್ದಾನೆ ಸೂರ್ಯನ ಜೊತೆ ಇದ್ದಾಗ ಅಸ್ತನಾಗಿ ಆಗಿಬಿಡ್ತಾನೆ ಅಥವಾ ವಿಶೇಷ ರೀತಿಯಲ್ಲಿ ರೈಟಾ ಆನಂತರ ಗುರು ಜೊತೆ ಇದ್ದಾಗ ಗುರುವಿಗೆ ಡಿಸ್ಟರ್ಬೆನ್ಸ್ ಕೊಟ್ಟಿರ್ತಾನೆ ಯಾವಾಗ ಶುಕ್ರ ಡಿಸ್ಟರ್ಬೆನ್ಸ್ ಆಗ್ತಾನಲ್ವ ಆವಾಗ ನಿಮ್ಮ ಹಣಕಾಸು ಎಲ್ಲಿ ಜಮ ಆಗುತ್ತೆ ಭೂಮಿಯಲ್ಲಿ ಓಕೆ ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಬಿಲ್ಡರ್ಗೆ ಕೊಟ್ಟು ಅಲ್ಲಿ ನಿಮ್ಮ ಹಣಕಾಸು ಎಲ್ಲ ಕೂಡ ಹೋಗಲಿಕ್ಕೆ ಶುರುವಾಗುತ್ತೆ ಹಾಗೆ ಎಲ್ಲ ರೀತಿಯೊಳಗೆ ಪ್ರಾಬ್ಲಮನ್ನು ಈಗ ಅನುಭವಿಸ್ತೀರ ಈಗ ಸರಿ ಮಾಡೋದು ಹೇಗೆ ಅದನ್ನ ತು ರಾಹುವನ್ನು ಸರಿ ಮಾಡ್ಕೊಳ್ಳಿ ರಾಹುವನ್ನು ಸರಿ ಮಾಡಬೇಕಾದ್ರೆ ಆಲ್ರೆಡಿ ಟೆಕ್ನಿಕ್ ಹೇಳಿ ಕೊಟ್ಟಿದ್ದೇನೆ ಆ ಟೆಕ್ನಿಕನ್ನು ಫಾಲೋ ಮಾಡಿದರೆ ರಾಹು ಸರಿ ಇರ್ತಾನೆ ರಾಹು ಇದ್ದಾಗ ಶುಕ್ರ ಕೂಡ ಚೆನ್ನಾಗೇ ಇರ್ತಾನೆ ಏನೂ ತೊಂದರೆ ಆಗೋಲ್ಲ ಅಲ್ವಾ ತುಂಬ ಒಳ್ಳೆ ರಿಸಲ್ಟನ್ನು ಫ್ರೀಕ್ವೆನ್ಸಿಯನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಜಾತಕದಲ್ಲಿ ಗ್ರಹಗಳು ಎಲ್ಲಿ ಬೇಕಾದರೂ ಇಲ್ಲ ಅಲ್ವಾ ಈಗ ಏನಾಗುತ್ತೆ ಜಾತಕದಲ್ಲಿ ದುಸ್ತಾನಗಳಂತ ಹೇಳ್ತಾರೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಸ್ಥಾನಗಳು ಓಕೆ ಹಾಗಾದ್ರೆ ದುಸ್ಥಾನದಲ್ಲಿರೋ ಪ್ಲಾನೆಟ್ಸ್ ಏನು ಒಳ್ಳೆ ಫಲ ಕೊಡೋದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆ ಫಲ ಕೊಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದ ಎಂಟನೇ ಮನೆ ಓಕೆ ಎಂಟನೇ ಮನೆಯಲ್ಲಿ ಈಗ ಶುಕ್ರ ಇದ್ದಾನೆ ಏನು ಒಳ್ಳೆ ಫಲ ಕೊಡೋದಿಲ್ವಾ ಬಟ್ ನಿಮಗೆ ಅದನ್ನು ಯೂಸ್ ಮಾಡಲಿಕ್ಕೆ ಗೊತ್ತಿರಬೇಕು ಆಗ ಶುಕ್ರನಿಂದ ಅತ್ಯುತ್ತಮವಾದ ಫಲ ಬರುತ್ತೆ ಎಂಟನೇ ಮನೆಯಿಂದ ನೀವು ಎಂಟನೇ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟ ಎಂಟನೇ ಮನೆ ಅಂದರೆ ಗುಪ್ತ ಸ್ಥಳ ಅದು ಎಂಟನೇ ಅಂದರೆ ಭೂಮಿ ಅಡಿಭಾಗ ಎಂಟನೇ ಮನೆ ಅಂದರೆ ಅದನ್ನು ನೀವು ಅಡಗಿಸಿಟ್ಟಿರುವಂಥದ್ದು ಈಗ ಶುಕ್ರ ಎಂಟನೇ ಮನೆಯಲ್ಲಿ ಬಂದ ನೀವೇನು ಮಾಡ್ತೀರಾ ಯಾವುದೋ ಹುಡುಗಿಯನ್ನು ಪ್ರೀತಿ ಮಾಡ್ತೀರಾ ಅವಳನ್ನು ಗುಪ್ತ ರೀತಿಯಲ್ಲಿ ಇಟ್ಕೊಂಡಿರ್ತೀರ ಗುಪ್ತ ರೀತಿ ಎಲ್ಲ ಹೋಗ್ತಾರೆ ಈಗ ಏನಾಯ್ತು ನೆಗೆಟಿವ್ಗೆ ಕನ್ವರ್ಟ್ ಅದು ಓಕೆನಾ ಎಲ್ಲಿ ನಿಮಗೆ ಪಾಸಿಟಿವ್ ಬರಬೇಕು ಅದನ್ನು ನೀವು ಮಾಡಲಿಲ್ಲ ಬಟ್ ಅಲ್ಲಿ ಶುಕ್ರ ಬಂದಾಗ ನೀವೇನು ಮಾಡಬೇಕು ಎಂಟನೇ ಮನೆ ಪರಿವರ್ತನೆಗೆ ಸಂಬಂಧಪಟ್ಟಂತೆ ಅದು ಟ್ರಾನ್ಸ್ಫಾರ್ಮೇಷನ್ಗೆ ಸಂಬಂಧ ಹಾಗಾದ್ರೆ ಎಂಟನೇ ಮನೆಯಲ್ಲಿ ಶುಕ್ರ ಇರುವಾಗ ನೀವು ಒಳ್ಳೆ ಆಕ್ಟರ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಒಳ್ಳೇದು ಆಕ್ಟರ್ ಆಗ್ಬೋದು ಅಂದ್ರೆ ಒಂದು ಪಾತ್ರಕ್ಕೆ ಜೀವ ತುಂಬುವಂತಹ ಕೆಲಸ ನಿಮ್ಮಿಂದ ಆಗುತ್ತೆ ಎಂಟನೇ ಮನೆಯಲ್ಲಿ ಶುಕ್ರ ಬಂದಾಗ ಎಂಟನೇ ಮನೆಯಲ್ಲಿ ಬುಧ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದನ್ನು ಯಾರು ಬೇಕಾದರೂ ಟ್ರೈ ಮಾಡಿ ಯಾಕಂದ್ರೆ ನೀವು ಒಂದರಿಂದ ಮತ್ತೊಂದಕ್ಕೆ ಟ್ರಾನ್ಸ್ಫರ್ ಆಗಿಬಿಟ್ರಿ ನೀವು ನಿಮ್ಮನ್ನು ಕಳ್ಕೊಂಡು ಬೇರೆ ಬೇರೆ ಪಾತ್ರಕ್ಕೆ ಜೀವ ಕೊಟ್ಟರು ಈಗ ಈಗ ಎಂಟನೇ ಮನೆ ಅತ್ಯುತ್ತಮ ರೀತಿಯ ಫಲಾಫಲಗಳನ್ನು ಕೊಡುತ್ತೆ ಅಥವಾ ಜ್ಯೋತಿಷ ಕಲಿತು ಅದರಲ್ಲಿ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡೋದು ರಹಸ್ಯ ವಿದ್ಯೆಗಳನ್ನ ಕಲಿತು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡೋದು ಆಗ ಆರು ಎಂಟನೇ ಮನೆ ಶುಕ್ರ ಸಮೇತ ಪಾಸಿಟಿವಿಟಿಗೆ ಟರ್ನ್ಔಟ್ ಆಗ್ತಾನೆ ಇಲ್ಲಾಂದರೆ ನೀವು ಯಾರನ್ನು ಇಟ್ಟುಕೊಂಡು ಅವ್ರ ಜೊತೆ ಸುಖ ಅನುಭವಿಸ್ತಾ ಇರ್ತೀರ ಮತ್ತು ಮತ್ತೊಂದು ದಿವಸ ಕ್ಯಾನ್ಸರ್ ಆಗಿ ಹೊರಟೋಗ್ತೀರಾ ಅಷ್ಟೇ ಬೇರೆ ಇರುವುದಿಲ್ಲ ಅದರಲ್ಲಿ ಓಕೆನಾ ಬೇಕಾದರೆ ಯಾರ್ದಾದರೂ ಒಳ್ಳೆ ನಟರಿದ್ದಾರೆ ಅಂತ ಇಟ್ಕೊಳ್ಳಿ ಒಳ್ಳೆ ನಟರಿದ್ದಾರೆ ಯಾರಾದರೂ ಕೂಡ ಹೈ ಲೆವೆಲಲ್ಲಿದ್ದಾರೆ ಅಥವಾ ಒಳ್ಳೆ ನಟನ ಅವರ ಎಂಟನೇ ಮನೆ ನೋಡಿ ಇವಾಗ ಎಂಟನೇ ಮನೆ ಪ್ಲಾನೆಟ್ಸ್ ಇದ್ದೇ ಇರುತ್ತಲ್ವಾ ಯಾತೋ ಶುಕ್ರ ಯಾವುದೋ ಬುಧ ಎಂಟನೇ ಮೇಲೆ ಕನೆಕ್ಟ್ ಆಗಿರ್ತಾರಲ್ವ ಈಗ ನಮ್ಮ ಅಮಿತಾಬ್ ಬಚ್ಚನ್ ಅವರ ಜಾತಕ ತೆಗೆದುಕೊಂಡಾಗ ಅದರಲ್ಲಿ ಐದು ಪ್ಲಾನೆಟ್ಸ್ ಏನು ಎಂಟನೇ ಮನೆ ನಾಲ್ಕು ಮೇ ಬಿ ನಾಲ್ಕು ಪ್ಲಾನೆಟ್ಸ್ ಎಂಟನೇ ಮನೆಯಲ್ಲಿ ಉಂಟಾ ಅವರು ಎಷ್ಟು ದೊಡ್ಡ ಆಗಿದ್ದಾರೆ ಈಗೇನು ಎಂಟನೇ ಮನೆ ಪ್ಲಾನೆಟ್ಸ್ ಏನು ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿಲ್ವಾ ಅವರೇನು ಹೈಫೈಯಲ್ಲಿ ಇಲ್ವಾ ಅಲ್ವಾ ಅವರ ಫ್ಯಾಮಿಲಿ ಹೇಗಿದೆ ಅವರು ಹೇಗಿದ್ದಾರೆ ಹೆಸರು ಹೇಗಿದೆ ಸಣ್ಣ ಸಣ್ಣ ಮಗುವಿಗೂ ಗೊತ್ತುಂಟದೇ ಅಮಿತಾಬ್ ಬಚ್ಚನ್ ಯಾರಂದರೆ ಹಾಗಾದರೆ ಒಂದು ವೇಳೆ ಎಂಟನೇ ಮನೆ ಎನರ್ಜಿ ನಿಮಗೆ ತೊಂದರೆನೇ ಕೊಡೋದಾದರೆ ಆ ನಾಲ್ಕು ಪ್ಲಾನೆಟ್ಸ್ ಕೂಡ ತೊಂದರೆನೇ ಕೊಡಬೇಕಿತ್ತು ಅವ್ರಿಗೆ ಯಾಕೆ ಒಳ್ಳೇದು ಮಾಡ್ತು ಯಾಕಂದರೆ ಅವರು ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಾರೆ ಅವರು ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅವರು ಅವರಾಗಿ ಇರುವುದನ್ನು ಬಿಟ್ಟು ಪಾತ್ರದಲ್ಲಿ ಹೋಗಿಬಿಟ್ಟಿದ್ದಾರೆ ಅದಕ್ಕೆ ಎಂಟನೇ ಮನೆ ಟ್ರಾನ್ಸ್ಫಾರ್ಮೇಷನ್ ಚೆನ್ನಾಗಿ ಟ್ರಾನ್ಸ್ಫರ್ಮೇಷನ್ ಬಲಿಗೆ ಸ್ಟಾರ್ಟ್ ಆಗಿದೆ ಅದಕ್ಕೆ ಅವರು ಆ ಮಟ್ಟದಲ್ಲಿದ್ದಾರೆ ಇದನ್ನು ಯಾವಾಗ ಅರ್ಥ ಮಾಡ್ಕೊಳ್ತೀರಾ ಜೀವನ ಸಾರ್ಥಕ ಆಗುತ್ತೆ ಏನು ತೊಂದರೆ ಇಲ್ಲಾಂದರೆ ಯಾರಾದರೂ ನೀವು ಜಾತ ಎಂಟು ನೀವು ಇಷ್ಟು ಪ್ಲಾನೆಟ್ಸ್ ನಿಂಗೆ ಅದು ತೊಂದರೆ ಆಗುತ್ತೆ ಇದು ತೊಂದರೆ ಹಾಗಾಗುತ್ತೆ ಹೀಗಾಗುತ್ತೆ ಮತ್ತೆ ನೀವು ಹೆದರ್ಕೊಳ್ಳಬೇಕೇ ಹೊರತು ಅದನ್ನು ಅಲ್ಲಿ ಬಳಸಲಿಕ್ಕೆ ನಿಮ್ಮಿಂದಂತೂ ಆಗಲ್ಲ ಇದು ವಿಚಾರ ಅಂತ ಹೇಳ್ತೇನೆ ಅದೇ ರೀತಿ ಆರನೇ ಮನೆಯಲ್ಲಿ ಪ್ಲಾನೆಟ್ಸ್ ಇದ್ದಾಗ ಅದನ್ನು ಹೇಗೆ ಬಳಸ್ಕೊಳ್ಳೋದು ಬೇರೆಯವರಿಗೆ ಸಹಾಯ ಮಾಡಿದ್ರ ಮುಖಾಂತರ ಸೇವೆ ಮಾಡಿದ್ರ ಮುಖಾಂತರ ಸೇವೆ ಕೊಡೋದ್ರ ಮುಖಾಂತರ ಆರನೇ ಮನೆ ಸೇವೆ ಹಾಗಾದರೆ ಸೇವೆ ಕೊಡೋದ್ರ ಮುಖಾಂತರ ಆ ಪ್ಲಾನೆಟ್ಸನ್ನು ಬಳಸ್ಕೊಳ್ಬೋದು ನೀವು ಹಾಗಾದ್ರಲ್ಲಿ ಹಣಕಾಸು ಬರಬೇಕು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋ ಡೌಟ್ ಅಂತ ಹೇಳ್ತೇನೆ ತೋ ಇದು ವಿಚಾರ ಅದೇ ಹನ್ನೆರಡನೇ ಮನೆ ದುಸ್ತಾನ ಅದು ಕೂಡ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಪ್ಲಾನೆಟ್ಸ್ ಬಂದಾಗ ಹನ್ನೆರಡು ಮನೆ ಪ್ಲಾನೆಟ್ಸ್ ಬಂದಾಗ ದಾನ ಮಾಡಿ ಅಲ್ಲಿ ಹೇಳ್ತಾ ಉಂಟು ದಾನ ಮಾಡಲಿಕ್ಕೆ ಹನ್ನೆರಡನೇ ಮನೆ ಹನ್ನೆರಡನೇ ಆಟ್ರಿಬ್ಯುಟ್ಸೆ ದಾನ ಮಾಡುವಂಥ ದಾನ ಮಾಡಿ ಯಾಕಂದರೆ ಮೋಕ್ಷದ ಜಾಗ ಅದು ಮುಕ್ತಿ ಸಿಗುವ ಜಾಗ ನಿಮಗೆ ಅಲ್ಲೂ ಹಾಗಾದ್ರೆ ದಾನ ಮಾಡಿದಾಗ ಮೋಕ್ಷ ಸಿಗ್ಬೋದು ನಿಮಗೆ ತೋರಿಕೆಗೆ ದಾನ ಮಾಡಬೇಡಿ ಅದು ಹೆಸರು ಮಾಡಲಿಕ್ಕೆ ದಾನ ಮಾಡಬೇಡಿ ನಿಮ್ಮ ಹಣಕಾಸು ಏನು ಗಳಿಸಿದ್ದೀರಾ ಮೆಹನತ್ ಮಾಡಿ ಗಳಿಸಿದ್ದೀರಾ ಅದನ್ನು ದಾನ ಮಾಡಿ ನೀವು ಅದನ್ನು ದಾನ ಮಾಡಿದಾಗ ಅದರಿಂದ ಒಳ್ಳೆ ರಿಸಲ್ಟ್ ಬಂದೆ ಅದನ್ನು ಹೇಳಿಕೊಳ್ಳಲಿಕ್ಕಿಲ್ಲ ಮೊಬೈಲಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ಲಿಕ್ಕೇ ಇಲ್ಲ ನಾನು ಅಷ್ಟು ದಾನ ಮಾಡಿದೆ ನಾನು ಇಷ್ಟು ದಾನ ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಕಾಗೆ ಹೊಡೆದೆ ಹುಲಿ ಹೊಡೆದೆ ನಾ ಅದು ಬಂದರೆ ಹೋಯ್ತು ಈಗ ನಿಮ್ಮ ದಾನ ಮಾಡಿದ ಆ ಒಂದು ಎನರ್ಜಿಯನ್ನುಂಟು ಅಥವಾ ಅಲ್ಲಿಂದ ಬರ್ತಕ್ಕಂಥ ಫಲಾಫಲಗಳಂಟು ಮ್ಯಾನಿಶ್ ಆಯ್ತು ಏನು ಮಾಡೋಕ್ಕಾಗಲ್ಲ ಅಥವಾ ಅದಕ್ಕೋಸ್ಕರ ಯಾರೆಲ್ಲ ದಾನ ಮಾಡ್ತೀರಾ ಗುಪ್ತ ರೀತಿಯಲ್ಲಿ ಮಾಡಬೇಕು ಅದನ್ನು ಎಲ್ಲ ರೀತಿಯಲ್ಲೂ ದಾನ ಒಂದು ಕೈಯಲ್ಲಿ ಕೊಟ್ಟರೆ ಮತ್ತೊಂದು ಕೈಗೆಂದು ಗೊತ್ತಾಗಬಾರ್ದು ಆ ರೀತಿ ದಾನ ಮಾಡಿ ಬನ್ನಿ ನೀವು ಆಗ ನೋಡಿ ಹನ್ನೆರಡನೇ ಮನೆಯಿಂದ ಯಾವ ರಿಲ್ಯಾಕ್ಸೇಷನ್ ಬರುತ್ತೆ ಆಗ ನೋಡಿ ಹನ್ನೆರಡನೇ ಮನೆಯಿಂದ ನಿಮ್ಮ ರೋಗಗಳು ಹೇಗೆ ಗುಣ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆಗ ನೋಡಿ ನಿಮ್ಮ ಹನ್ನೆರಡನೇ ಮನೆಯಿಂದ ಮೆಡಿಟೇಷನ್ ಕೂತ್ಕೊಳ್ಳಿ ನೋಡಿ ಹನ್ನೆರಡನೇ ಮನೆ ಮೆಡಿಟೇಷನ್ ಅಲ್ವಾ ಯಾವ ರೀತಿಯಲ್ಲಿ ನೀವು ಹೋಗ್ತೀರಾ ಮೇಲ್ಗಡೆ ಡೈರೆಕ್ಟ್ ಡೈರೆಕ್ಟಾಗಿ ರೈಟಾ ಅಥವಾ ಅಷ್ಟು ಕೂಲ್ ಆಗ್ತೀರಾ ನೀವು ರೈಟಾ ಇದು ವಿಚಾರ ಅದಕ್ಕೋಸ್ಕರ ಈ ದುಸ್ಥಾನಗಳನ್ನು ಉಪಯೋಗ ಮಾಡಿಕೊಳ್ಳುವಂಥ ಟೆಕ್ನಿಕ್ ನಮ್ಮಲ್ಲಿದ್ದಾಗ ಜ್ಯೋತಿಷ ನಮಗೆ ಹೆದರಿಕೆ ಅಂತೂ ಆಗಲ್ಲ ಇದು ಪಕ್ಕ ಜ್ಯೋತಿಷಲ್ಲಿ ಹೆದರಿಕೆ ಆಗಲ್ಲ ಓಕೆ ನೋ ಪ್ರಾಬ್ಲಮ್ ಅಲ್ಲಿ ಪ್ಲಾನೆಟ್ಸ್ ಇಲ್ಲಿ ಇರಲಿ ಇರಲಿ ದುಸ್ಥಾನದಲ್ಲಿರಲಿ ಮಾರಕಸ್ಥಾನದಲ್ಲಿರಲಿ ಅಥವಾ ಅದು ಬಾದಾಧಿಪತಿಯಾಗಿ ಬಂದಿರಲಿ ಐ ಡೋಂಟ್ ಕೇರ್ ನನಗೆ ಗೊತ್ತುಂಟು ಅದನ್ನು ಹೇಗೆ ಯೂಸ್ ಮಾಡಬೇಕಂತ ನಾನು ಅದನ್ನು ಯೂಸ್ ಮಾಡ್ತೇನೆ ನನಗೆ ಅದರಲ್ಲಿ ತೊಂದರೆ ಬರಲಿಕ್ಕೆ ಚಾನ್ಸೇ ಇಲ್ಲ ಈಗ ಟೆಕ್ನಿಕ್ ಓದಾಯಿದೆ ನಿಮಗೆ ಇದು ವಿಚಾರ ಅಂತ ಹೇಳಿ ಇದನ್ನು ಅರ್ಥ ಮಾಡಿಕೊಂಡಾಗ ಬಹಳ ಒಳ್ಳೆ ಅನ್ನು ಅನುಭವಿಸಲಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯ ಇದೆ ಇದೇ ರೀತಿ ಶುಕ್ರನನ್ನು ಕೂಡ ನಾವು ಏನು ಮಾಡಬೇಕಾಗುತ್ತೆ ಮೇಂಟೈನ್ ಮಾಡಬೇಕಾಗುತ್ತೆ ಹನ್ನೆರಡನೇ ಮೇಲೆ ಶುಕ್ರ ಉಚ್ಚ ಫಲ ಕೊಡ್ತಾನೆ ಯಾಕೆ ಶುಕ್ರ ಹನ್ನೆರಡನೇ ಮೇಲೆ ಬಂದಾಗ ಅದು ಖರ್ಚು ಹೆಚ್ಚ ಜಾಗ ಶುಕ್ರ ಬಂದುಬಿಟ್ಟ ಯಾವುದಕ್ಕೆ ಖರ್ಚು ಮಾಡ್ತೀರ ಲಗ್ಸುರಿಗೆ ಬೇಕಾಗಿ ಖರ್ಚು ಮಾಡ್ತೀರ ಹಾಗಾದದು ಅದು ಯಾರು ಲಗ್ಸುರಿಗೆ ಖರ್ಚು ಮಾಡಬೇಕಾದ್ರೆ ಇರಬೇಕು ತಾನೇ ಹಣ ಲಗ್ಸುರಿ ಅಂದರೆ ಏನು ಅಲ್ವಾ ಇವತ್ತು ಆ ಲಕ್ಸುರಿ ಬೇಕು ನಿಮಗೆ ಕಂಫರ್ಟೇಬಿಟಿ ಬೇಕು ನಿಮಗೆ ಫ್ಲೆಕ್ಸಿಬಿಲಿಟಿ ಬೇಕು ನಿಮಗೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಅಥವಾ ಮೀನರಾಶಿ ಒಳ್ಳೆ ಫಲ ಕೊಡ್ತಾನೆ ಅಲ್ಲಿ ಹಾಗಾದರೆ ಖರ್ಚು ಮಾಡ್ಲಿಕ್ಕೆ ಅಷ್ಟು ಹಣ ಬೇಕು ತಾನೆ ಹಾಗಾದರೆ ಶುಕ್ರನನ್ನು ಮೇಂಟೈನ್ ಮಾಡಿ ಇಟ್ಕೊಂಡಾಗ ಹನ್ನೆರಡನೇ ಮೇಲೆ ಶುಕ್ರ ಬಂದಾಗ ಖರ್ಚು ಮಾಡ್ಲಿಕ್ಕೆ ಅಷ್ಟು ಹಣ ಕೂಡ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಪರವಾಗಿ ಲಗ್ಸುರಿಗೆ ಬೇಕಾಗಿ ಖರ್ಚು ಮಾಡ್ಕೊಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಏನು ಸಮಸ್ಯೆ ಅಂತ ಆಗುವುದೇ ಇಲ್ಲ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ ನೋಡ್ಕೊಳ್ಳಿ ಓಕೆಗ ಎಂಟ್ಕೊಳ್ಳಿ ನಿಮ್ಮದು ಧನುರ್ ಲಗ್ನದ ಜಾತಕ ಅಂತ ಇಟ್ಕೊಳ್ಳಿ ಒಂದು ವಿಷಯ ಧನುರ್ ಲಗ್ನದ ಜಾತಕ ನಿಮಗೆ ನಲ್ವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳಿ ಧನುರ್ಲಗ್ನ ಲಗ್ನ ಒಂಬತ್ತರಿಂದ ಸಾರಿ ನಲ್ವತ್ತರಿಂದ ನಲವತ್ತೊಂಬತ್ತರ ಏಜ್ ಸಿರೀಸ್ ರನ್ನಿಂಗ್ ಆಗ್ತಾ ಉಂಟು ಅರ್ಥ ಮಾಡ್ಕೊಳ್ಳಿ ಧನುರ್ಲಗ್ನ ಲಗ್ನ ಜಾತಕ ಫೋರ್ಟಿ ಟು ನೈನ್ ಏಜ್ ಸೀರೀಸ್ ರನ್ನಿಂಗ್ ಆಗ್ತಾ ಉಂಟು ನಾನು ಹೇಳ್ತೀನಿ ಈ ಮೂಮೆಂಟಲ್ಲಿ ನೀವು ಲಗ್ಸುರಿ ಮನೆ ಮಾಡಿಯೇ ಮಾಡ್ತೀರಲ್ವ ಬೇಕಾದರೆ ಟ್ರೈ ಮಾಡಿ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿರೋಣ ನಿಮ್ಮ ಪಾಲಿಗೆ ಲಗ್ಸುರಿ ಬೆಲೆಗೆ ಸ್ಟಾರ್ಟ್ ಆಗಿದೆ ಜೊತೆಗೆ ಮೋಸ ಕೂಡ ಇರುತ್ತೆ ಜಾಗೃತರಾಗ ಯಾಕಂದರೆ ರಾಹು ಆಕ್ಟಿವ್ ಆಗಿ ಆಗಿರ್ತಾನೆ ಅದನ್ನು ನೋಡ್ಕೊಳ್ಳಿ ಬಟ್ ನಲ್ವತ್ತರಿಂದ ನಲವತ್ತೊಂಬತ್ತರ ಏಜ್ ಸೀರೀಸಲ್ಲಿ ಧನುರ್ ಲಗ್ನದವ್ರಿಗೆ ಒಂದು ಒಳ್ಳೆ ಮನೆ ಮಾಡುವಂತಹ ಯೋಗ ಲಗ್ಸುರಿ ಮನೆ ಮಾಡಿ ಯೋಗ ಕಂಫರ್ಟ್ ಆಗಿರುವಂತ ಮನೆ ಮಾಡುವಂಥ ಯೋಗ ವಾಹನ ತಗೊಳ್ಳುವಂಥ ಯೋಗ ಕ್ರಿಯೇಟ್ ಅಂತೂ ಆಗಿರ್ತದೆ ಅದನ್ನು ಹೇಗೆ ಬಳಸಿಕೊಳ್ತೀನಿ ನಿಮಗೆ ಬಿಟ್ಟಿರುವಂಥ ರೈಟ್ ಹಂಡ್ರೆಡ್ ಪರ್ಸೆಂಟ್ ಆಗದೆ ಬೇಕಾದ್ರೆ ಟ್ರೈ ಮಾಡಿ ಯಾರದೆಲ್ಲ ಯಾರದೆಲ್ಲ ಧನುರ್ ಲಗ್ನ ಉಂಟು ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀರೀ ನೀವೇನು ಮಾಡಿರ್ತೀರ ಗೊತ್ತಾಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ನೋ ಡೌಟ್ ಅಂತ ಹೇಳ್ತೇನೆ ಅರ್ಥ ಆಯಿತು ಈಗ ಅದು ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ನೋಡ್ಕೊಳ್ಳಿ ಏನಾಗುತ್ತೆ ಮತ್ತೆ ಮಕರ ಲಗ್ನ ಅಂತ ಇಟ್ಕೊಳ್ಳಿ ಮಕರ ಲಗ್ನ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸಲ್ಲಿ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸೀರೀ ಅಲ್ಲಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಕೆಲವರಿಗೆ ಮದುವೆ ಆಗುತ್ತೆ ಕೆಲವರಿಗೆ ಮನೆ ಆಗುತ್ತೆ ಏನಾದರೂ ಶುಕ್ರನ ರಿಲೇಟೆಡ್ ಏನಾದರಲ್ಲಿ ಬರಲೇಬೇಕು ಅಲ್ವಾ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸ್ ಯಾರಿಗೆ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಚಾನ್ಸ್ ಇಲ್ಲ ಆಗೋದಿಲ್ಲ ಅಂತ ಹೇಳಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಇರುತ್ತೆ ರೈಟ್ ಓಕೆ ನಾವು ಗೊತ್ತಾಯ್ತೀಗ ಅಫ್ಲಿಕ್ಶನ್ ಕಡಿಮೆ ಇರಬೇಕು ತುಂಬಾ ಅಫ್ಲಿಕ್ಶನ್ ಇದ್ದಾಗ ಸ್ವಲ್ಪ ವೇರಿಯೇಷನ್ ಇರ್ತದೆ ಬಾಕಿ ವಿಚಾರ ಪರವಾಗಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ ಮನೆಯ ಸೌತ್ ಈಸ್ಟ್ ಕಾರ್ನರನ್ನು ಬಹಳ ಮೇಂಟೈನ್ ಮಾಡಬೇಕಾಗುತ್ತೆ ನಿಮ್ಮ ಪತ್ನಿಯನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ ಅವರಿಗೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಅಕ್ಕಪಕ್ಕದ ಮನೆಯಲ್ಲಿ ಯಾರೆಲ್ಲ ಹುಡುಗಿಯರಿದ್ದಾರೆ ಹೆಂಗ ಅವ್ರಿಗೆಲ್ಲರಿಗೂ ರೆಸ್ಪೆಕ್ಟ್ ಮಾಡಬೇಕು ನಿಮ್ಮ ನೋಡುವ ನಜರಿ ಏನು ಬೇರೆ ಆಗಬೇಕಾಗುತ್ತೆ ರೈಟ್ ಎಲ್ಲದರಲ್ಲೂ ಕೂಡ ಯಾವಾಗಲೂ ಕೂಡ ಯಾರನ್ನ ನೋಡಿ ಅವರತ್ರ ಹತ್ರ ವೀಕ್ನೆಸ್ಸನ್ನೇ ನೀವು ಕಿತ್ಕೊಳ್ಳಿಕ್ಕೆ ನೋಡಿ ವೀಕ್ನೆಸ್ ಅವನು ಹಾಗೆ ಉಂಟು ಅವನು ಹೀಗಿದ್ದಾನೆ ಅವಳು ಹಾಗೆ ಇವಳು ಹೀಗೆ ಇದನ್ನೇ ಮಾಡಿದಾಗ ಶುಕ್ರ ಕೆಟ್ಟು ಹೋಗ್ತಾರೆ ಯಾರಲ್ಲಿ ಒಳ್ಳೆಯದನ್ನೇ ಪಿಕ್ ಮಾಡ್ತೀರಾ ನೀವು ಅಲ್ವಾ ಅವ್ರು ಚೆನ್ನಾಗಿದ್ದಾರೆ ಪರವಾಗಿಲ್ಲ ಒಳ್ಳೆ ವ್ಯಕ್ತಿತ್ವ ಆ ಒಳ್ಳೆಯದನ್ನೇ ಯಾವಾಗ ಪಿಕ್ ಮಾಡಲಿಕ್ಕೆ ನೋಡಿದ್ರಲ್ಲ ಶುಕ್ರ ಆಟೋಮೆಟಿಕ್ಲಿ ಚೆನ್ನಾಗಿರ್ತಾರೆ ಏನು ಯಾಕಂದರೆ ಶುಕ್ರ ಬಂದು ಡಿಸ್ಕ್ರಿಮಿನೇಷನ್ ಪವರ್ ಅಂತ ಓಕೆ ಆ ಡಿಸ್ಕ್ರಿಮಿನೇಷನ್ ಪವರನ್ನು ಕೊಟ್ಟೆಗಳು ಓಕೆ ಗೊತ್ತಾಯಿತು ಒಂದು ಇಟ್ಕೊಳ್ತೀನಪ್ಪ ಇನ್ನೇನು ಪರಿಹಾರ ಇರ್ತದೆ ಅದಕ್ಕೆ ಖಂಡಿತ ಹೇಳ್ಕೊಡ್ತೇನೆ ಬಟ್ ಸಮಯ ಇರ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ನಾವೇನು ಮಾಡೋಣ ಈ ಆರಾಧ್ಯ ಅಷ್ಟು ನೇರ ಪ್ರಸಾದ ಮುಗಿಸುತ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್